ಹಾಯ್, ಎಲ್ರಿಗೂ ನಮಸ್ಕಾರ. ಅವಾಗವಾಗ ನಿಮ್ಮ ಹತ್ರ ಬಂದು ಈ ಥರ ಮಾತಾಡೋಣ ಅನಿಸುತ್ತೆ. ನೋಡೋಣ ನೀವೇನೇನು ಕ್ವಶನ್ ಕೇಳ್ತೀರಾ ಅಂತ. ಯಾಕಂದರೆ ನನ್ನ ಸೈಡಿಂದ ನಾನು ಹೇಳ್ತಾನೆ ಇರೋದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಒಂದು ಇಂಟ್ರಾಕ್ಷನ್ ಮಾಡೋಣ ಅಂತ. ಯಾಕಂದರೆ ನಿಮ್ಮಿಂದ ಏನು ಕ್ವಶನ್ಸ್ ಬರುತ್ತೆ, ನಿಮ್ಮ ಹತ್ರ ಏನೇನು ಡೌಟ್ಸ್ಗಳಿದೆ, ಸೊ ಇದನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಮಾತಾಡ್ತಾ ಹೋದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನಿಸ್ತು. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಏನೋ ಈ ಪ್ರಜಾಕೀಯದ ವತಿಯಿಂದ ಏನೋ ಯು ಪಿ ಪಿ ಅನ್ನೋ ಪಕ್ಷ, ಉತ್ತಮ ಪ್ರಜಾಕೀಯ ಪಕ್ಷದ ವತಿಯಿಂದ ಈ ಸತಿ ಲೋಕಸಭಾ ಚುನಾವಣೆ ನಿಲ್ಲಬೇಕೋ ಬೇಡವೋ ಅಂತ ನಿಮ್ಮನ್ನೇ ಒಪಿನಿಯನ್ ಕೇಳಿದ್ವಿ. ಅದರಲ್ಲಿ ಸುಮಾರು 80-90% ನಿಂತ್ಕೊಳ್ಳಿ ಅಂತ ಹೇಳಿದ್ರಿ. ಇಲ್ಲ ಖಂಡಿತ, ಅದಕ್ಕೆ ಏನೋ ಎಲ್ಲರಿಗೂ ನಾವು ಕರೆದಿದ್ವಿ, ಕೆಲವು ಕ್ವಶ್ಚನೇರ್ ಕೊಟ್ಟಿದ್ವಿ. ಏನೋ ಎಲೆಕ್ಷನ್ಗೆ ಯಾರು ನಿಲ್ಲಬೇಕು ಅಂತ ಆಸಕ್ತಿ ಇದ್ರು, ಇದಕ್ಕೆಲ್ಲ ಕ್ವಶನ್ಗೆ ಆನ್ಸರ್ ಮಾಡಿ ಬನ್ನಿ ಅಂತ ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ರು. ಈಗ ಅದನ್ನೆಲ್ಲ ಆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ನೋಡಿದ್ರ ಮೇಲೆ ಅದರಲ್ಲಿ ಯಾರು ಬೆಸ್ಟ್ ಇದ್ದಾರೋ ಅವ್ರನ್ನ ಕರೆದು ಒಂದು ಪರ್ಸ್ನಲ್ ಇಂಟರ್ವ್ಯೂನೂ ಆಯಿತು. ಅದಾದ್ರ ಮೇಲೆ ಒಂದು ರಿಟರ್ನ್ ಟೆಸ್ಟ್ ಮಾಡಿದ್ವಿ. ಆ ರೈಟಿಂಗಲ್ಲೂ ಕೂಡ ತುಂಬ ಜನ ತುಂಬ ಅದ್ಭುತವಾಗಿ ಇನ್ವಾಲ್ವ್ ಆಗಿ ನಮ್ಮ ಏನೋ ಒಂದು ಎಲ್ಲರೂ ಒಟ್ಟಿಗೆ ಒಂದು ಏನಂದರೆ ಕಾಲೇಜ್ ದಿನಗಳು ನೆನೆಸೋ ಥರ ಇತ್ತದು. ಓ ಎಲ್ಲರೂ ಅದನ್ನು ಎಕ್ಸಾಮ್ ಬರೆದು ಏನೋ ಪೇಪರ್ಸ್ ಕೊಟ್ಟರು, ಅದನ್ನೆಲ್ಲ ಸ್ಟಡಿ ಮಾಡಿ ಇವಾಗ ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಥರ ಕೇಳಿದ್ದೀವಿ. ಸೊ ಇದೇ 10ನೇ ತಾರೀಕೊಳಗೆ ನಮಗೆಲ್ಲ ಡಾಕ್ಯುಮೆಂಟ್ಸು ಬರ್ತಾ ಇದೆ. ಅದಾದ್ರ ಮೇಲೆ ಎಲ್ಲ ಫೈನಲೈಸ್ ಮಾಡಿ ನಿಮ್ಮ ಮುಂದೆ ಎಲ್ಲ ವಿವರಗಳನ್ನು ಇಡ್ತೀವಿ. ಇನ್ನೇನಾರ ನೀವು ಕ್ವಶನ್ಸ್ ಇದ್ದರೆ ಕೇಳಿದ್ರೆ ನಾನು ಮಾತಾಡ್ತೀನಿ, ನಾನೇ ಒಂದು ಸೈಡಿಂದ ಮಾತಾಡೋ ಚೆನ್ನಾಗಿರಲ್ಲ. ಏನು ಕ್ವಶನ್ಸ್ ಬರ್ತಿದೆ? ಹೌ ಆರ್ ಯು ಸರ್? ಐ ಆಮ್ ಫೈನ್, ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ಮನೋಜ್ ಅನ್ನೋರು ಸರ್ ನೆಕ್ಸ್ಟ್ ಸಿಎಂ ಉಪ್ಪಿ ಅಂತ ಹಾಕಿದ್ದಾರೆ. ಎಸ್, ಐ ಆಮ್ ಆಲ್ವೇಸ್ ನಾಟ್ ಓನ್ಲಿ ನೆಕ್ಸ್ಟ್ ಸಿಎಂ, ಐ ಆಮ್ ಆಲ್ವೇಸ್ ಸಿಎಂ, ಕಾಮನ್ ಮ್ಯಾನ್. ಅದನ್ನ ಹೇಳ್ತಾನೆ ಇದ್ದೀನಿ ನಿಮಗೆ. ಕಾಲ್ ಮಿ ರಾವಣ ಅವರು, ಎಜುಕೇಶನ್ ಬಗ್ಗೆ ಏನು ಪ್ಲಾನ್? ತುಂಬಾ ಒಳ್ಳೆ ಕ್ವಶನ್ ಅದು. ಸೊ ನೋಡಿ, ನಮ್ದು ಏನೋ ಪ್ರಜಾಕೀಯ ಅನ್ನೋ ಒಂದು ಆ್ಯಪ್ ಇದೆ, ಅದು ಆ್ಯಂಡ್ರಾಯ್ಡಲ್ಲಿ ಐಫೋನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. PREJEEKEEYA. ಅದನ್ನು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಅದರಲ್ಲಿ ಮ್ಯಾನಿಫೆಸ್ಟೋಗಳಿದೆ, ಸೂಪರ್ ವಿಲೇಜ್ ಅಂತ, ಎಜುಕೇಷನ್ ಅಂತ, ಟ್ರಾನ್ಸ್ಪರೆಂಟ್ ಗವರ್ನಮೆಂಟ್ ಅಂತ, ಈ ಥರದ ಹಲವಾರು ಮ್ಯಾನಿಫೆಸ್ಟೋ ಇದೆ. ಅದನ್ನು ಒಂದು ಸತಿ ನೋಡಿ, ಅದರಲ್ಲಿ ತುಂಬ ಒಂದು 28-30 ಪಾಯಿಂಟ್ ಇದೆ. ಇದು ತುಂಬ ದೊಡ್ಡ ವಿಷಯ ಎಜುಕೇಷನ್ ಅನ್ನೋದು. ಒಂದಷ್ಟು ನಾವು ತಜ್ಞರ ಜೊತೆ ಎಲ್ಲ ಮಾತಾಡಿ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡಿದ್ವಿ. ಅದನ್ನು ನಿಮ್ಮ ಸಜೆಷನ್ಗೂ ಕೂಡ ಹಾಕಿದ್ವಿ, ಅದನ್ನು ಕೇಳಿದ್ವಿ. ಸೊ ತುಂಬ ಸಜೆಷನ್ಸ್ ಬಂದ ಮೇಲೆ ಎಲ್ಲ ಇಟ್ಕೊಂಡು ಒಂದು ಮಾಡಿದ್ದೀವಿ ಅದರಲ್ಲಿ. ಸೊ ಮೇಯ್ನಾಗಿ ಏನಂದರೆ ಏನೋ ಮಕ್ಕಳಿಗೆ ಸ್ಟ್ರೆಸ್ ಫ್ರೀ ಎಜುಕೇಷನ್ ಆಗಬೇಕು. ಏನೋ ಏನೋ ನಗು ನಗುತ್ತಾ ನಲಿ ನಲಿತಾ ಕಲಿಬೇಕು ಅಂತ ಹೇಳಿದ್ದಾರೆ. ನಲಿ ಕಲಿ ಅಂತ ಕಾರ್ಯಕ್ರಮಗಳೇ ಇದ್ದಾವೆ. ಇವತ್ತು ಒಂದು ಒಳ್ಳೆ ಒಂದು ಯಾರೋ ಒಂದು ಫೋಟೋಗ್ರಾಫ್ ಹಾಕಿದ್ರೆ ಆ್ಯಕ್ಚುಲಿ ಏನೋ ಫೇಸ್ಬುಕ್ಕಲ್ಲೋ ಟ್ವಿಟರಲ್ಲೋ ಇಲ್ಲೋ, ಏನಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಮೆ ಫೋಟೋ ಹಾಕಿದ್ರು, ಆಮೆ ಥರ ಹೋಗ್ತಾರೆ ಅಂತ. ಸ್ಕೂಲ್ ಬಿಟ್ಟ ಕೂಡಲೇ ಮನೆಗೆ ಚಿರತೆ ಫೋಟೋ ಹಾಕಿದ್ರು, ಚಿರತೆ ಥರ ಓಡಿ ಬರ್ತಾರೆ ಅಂತ. ಅದನ್ನು ಕೆಳಗಡೆ ಚೆನ್ನಾಗಿ ಹಾಕಿದ್ರು, ಇದು ರಿವರ್ಸ್ ಆಗಬೇಕು ಅಂತ. ಮಕ್ಕಳು ಸ್ಕೂಲ್ ಅಂದರೆ ಚಿರತೆ ಥರ ಓಡೋಗಬೇಕು, ಸ್ಕೂಲ್ ಮುಗಿದ್ರ ಮೇಲೆ ಆಮೆ ಥರ ವಾಪಸ್ ಬರಬೇಕು, ಅಯ್ಯೋ ಮನೆಗೆ ಹೋಗ್ಬೇಕಲ್ಲ ಅಂತ. ಅಂದರೆ ಅಷ್ಟು ಇಂಟ್ರೆಸ್ಟಿಂಗಾಗಿ ಶಿಕ್ಷಣ ವ್ಯವಸ್ಥೆ ಆಗಬೇಕು. ಇವಾಗ ನಿಮಗೆಲ್ರಿಗೂ ಗೊತ್ತೇ ಇದೆ ಏನಂದರೆ ಮಕ್ಕಳು ಈಗ ಲೇಟೆಸ್ಟ್ ಜನ್ರೇಷನ್ ಏನು, ಇವಾಗ ಐಫೋನ್ ಇರ್ಬೋದು, ಟ್ಯಾಬ್ ಇರ್ಬೋದು, ವಿಜುವಲಿ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬಯಸ್ತಾರೆ. ಬಟ್ ಅಪ್ಪ ಅಮ್ಮಂದ್ರು ನಾವುಗಳೆಲ್ಲ ಏನಂದರೆ ಏಯ್ ಜಾಸ್ತಿ ಫೋನ್ ನೋಡ್ಬೇಡ, ಜಾಸ್ತಿ ಲ್ಯಾಪ್ಟಾಪ್ ನೋಡ್ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡ್ತೀವಿ. ಯಾಕಂದ್ರೆ ನಮಗಿನ್ನೂ ನಮ್ಮ ಹಳೆ ಒಂದು ಇದೆ, ನಮಗೆ ಈಗಲೂ ಕೂಡ ಹೊರಗಡೆ ಹೋಗಿ ಆಟ ಆಡುವಂತೀವಿ. ಕರೆಕ್ಟೇ, ಒಂದು ರೀತಿ ಫಿಸಿಕಲ್ ಗೇಮ್ಸ್ ಬೇಕು ಮಕ್ಕಳಿಗೆ. ಅಟ್ ದಿ ಸೇಮ್ ಟೈಮ್ ಈ ಮಕ್ಕಳಿಗಿರೋ ಒಂದು ಈ ಟೆಕ್ನಾಲಜಿ ಮೇಲೆ ಇರೋ ಇಂಟ್ರೆಸ್ಟ್ನ ಅದನ್ನೇ ಯೂಸ್ ಮಾಡಿಕೊಂಡು ಎಜುಕೇಷನಲ್ಲಿ ಅಡಾಪ್ಟ್ ಮಾಡೋ ಥರಕ್ಕೆ ಹಲವಾರು ವಂಶಗಳಿದ್ದಾವೆ ಅದರಲ್ಲಿ. ಏನೋ ಒಂದು ಏನೋ ಹೇಗೆ ನಮಗೆ ಚಂದಾಮಾಮದಲ್ಲಿ ನಾವೆಲ್ಲ ಹೇಗೆ ಕತೆಗಳು ಓದಿ ಎಷ್ಟೊಂದು ವಿಚಾರಗಳು ತಿಳ್ಕೊತಿದ್ವು, ಪಂಚತಂತ್ರದ ಕತೆಗಳು ಹೇಗೆ ತಿಳ್ಕೊತಿದ್ವು, ಅದೇ ಥರ ಎಲ್ಲ ಒಂದು ಬೇಸಿಕ್ ಅಂದರೆ ಪ್ರೈಮರಿ ಎಜುಕೇಷನ್ನಲ್ಲಿ ಈ ಥರದ್ದೆಲ್ಲ ಅಡಾಪ್ಟ್ ಮಾಡಿ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿ ವಿತ್ ವಿಷುವಲ್ಲು ಅವ್ರಿಗೆ ಏನೋ ಅದನ್ನು ಕಲ್ತ್ಕೊಳ್ಳೋ ಅಂಥ ಒಂದು ಶಿಕ್ಷಣ ವ್ಯವಸ್ಥೆ ಬರಬೇಕು ಅಂತ. ಟ್ಯಾಬ್ಗಳು ಕೊಡೋವಂಥದ್ದು ಹಲವಾರು ವಿಷಯಗಳಿದೆ, ಅದನ್ನು ನೋಡಿ ಬೇಕಾರೆ. ಏನೋ ಭಾಳ ಒಂದು ಆಶ್ಚರ್ಯ ಅನ್ಸೋದಂದರೆ, ಅಬ್ದುಲ್ ಕಲಾಂ ಅವ್ರ ಒಂದು ಸತಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಎಜುಕೇಷನ್ ಸಿಸ್ಟಮ್ ಬಗ್ಗೆ ಏನು ಹೇಳ್ತೀರಾ ಅಂತ ಯಾರೋ ಒಂದು ಮಗು ಕೇಳಿದಾಗ ಒಂದು ಕಾಲೇಜಲ್ಲಿ, ತುಂಬ ಚೆನ್ನಾಗಿ ಹೇಳಿದ್ರು. ಐ ಆಮ್ ನಾಟ್ ವರೀಡ್ ಅಬೌಟ್ ಆ್ಯಕ್ಚುಲಿ ಏನೋ
ಅದರ್ ಎಜುಕೇಷನ್ ಐ ಆಮ್ ರಿಯಲಿ ವರಿಡ್ ಅಬೌಟ್ ಪ್ರೈಮರಿ ಎಜುಕೇಷನ್ ಅಂತ. ಪ್ರಾಥಮಿಕ ಶಿಕ್ಷಣದಲ್ಲಿ ತುಂಬ ಬದಲಾವಣೆಗಳಾಗಬೇಕು ಅಂತ ಹೇಳಿದ್ರು ಅವರು. ಖಂಡಿತ ಏನೋ ಈಗಿನ ಎಜುಕೇಷನ್ ಮಿನಿಸ್ಟ್ರಿಗಳಿರ್ಬೋದು, ಈಗಿನ ಗೌರ್ಮೆಂಟು ಇದನ್ನೆಲ್ಲ ನೋಡಿ ಸ್ವಲ್ಪ ಆದಷ್ಟು ಬದಲಾವಣೆಗಳು ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ಸೊ ನಮ್ಮದು ಕಾನ್ಸೆಪ್ಟ್ ಅದೇ ಇದೆ. ಸೊ ಎಜುಕೇಷನಲ್ಲಿ ತುಂಬ ಚೇಂಜಸ್ ತರಬೇಕು. ನಮ್ಮ ಪ್ರಕಾರ ಏನಂದರೆ, ಒಂದು ಮಗು 10ನೇ ಕ್ಲಾಸ್ ಮುಗಿದು ಹೊರಗಡೆ ಹೋಗ್ತಿದ್ದಂಗೆ ಸಂಪೂರ್ಣ ಸ್ವಾವಲಂಬಿ ಆಗಬೇಕು ಆ ಮಗು. ಆ ಮಗುಗೆ ಏನೋ ಎಜುಕೇಷನ್ ಜೊತೆಯಲ್ಲಿ ಕುಕ್ಕಿಂಗ್ ಗೊತ್ತಿರಬೇಕು, ಫಾರ್ಮಿಂಗ್ ಗೊತ್ತಿರಬೇಕು, ಬ್ಯಾಂಕಿಂಗ್ ಗೊತ್ತಿರಬೇಕು, ಏನೋ ಎಲೆಕ್ಟ್ರಿಕಲ್ ವರ್ಕ್ ಗೊತ್ತಿರಬೇಕು, ಕಾರ್ಪೆಂಟ್ರಿ ಗೊತ್ತಿರಬೇಕು, ಈ ಥರ ಹಲವಾರು ವಿಚಾರಗಳು ತಿಳ್ಕೊಂಡಿರ್ಬೇಕು ಮಗು. ಹಿಂದಿನ ಕಾಲದಲ್ಲೆಲ್ಲ 62 ವಿದ್ಯೆಗಳು ಹೇಳ್ಕೊಡೋರಂತೆ. ಏನೋ ಆ ಥರ ಪ್ರಾಕ್ಟಿಕಲಿ ಏನೋ ಇವಾಗ ಸ್ಕಿಲ್ ಇಂಡಿಯಾ ಅಂತ ಮಾಡ್ತೀರಲ್ಲ, ಅದನ್ನು ಎಜುಕೇಷನ್ ಮಿಕ್ಸ್ ಆಗುವಂಥ ಒಂದು ಅಟ್ಮಾಸ್ಫಿಯರ್ ಬರಬೇಕು. ಅವಾಗೇನಂದರೆ ಮಗು ಎಲ್ಲ ರೀತಿಯಲ್ಲೂ ರೆಡಿಯಾಗಿರುತ್ತೆ, ನಾಳೆ ಏನು ಬೇಕಾದ್ರೂ ಕೆಲಸ ಮಾಡೋಕ್ಕೆ ರೆಡಿಯಾಗಿರುತ್ತೆ, ಸ್ವಾವಲಂಬಿ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಒಂದಷ್ಟು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೇನು ಇದೆಯಾ ಸರ್? ಈ ಬಾರಿ ಚುನಾವಣೆಯಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ನಿಲ್ಲುತ್ತೀರಾ? ಚಂದ್ರು ಪ್ರಜಾಕೀಯ. ಚಂದ್ರು ಅವರೇ ಥ್ಯಾಂಕ್ಸ್ ನಮ್ಮ ಬಗ್ಗೆ ಅಷ್ಟೊಂದು ನೀವು ಇದಿಟ್ಕೊಂಡಿರೋದು. ಏನಂದರೆ ನೋಡಿ, ಮತ್ತೆ ಅದೇ ಹೇಳಿದ್ದು ಏನೋ ಎ ಫಾರ್ ಆ್ಯಪಲ್, ಅದೇ ಅವಾಗವಾಗ ಹೇಳ್ತಾ ಇರ್ತೀನಿ ನಾನು. ಭಾಳ ಒಂದು ಒಳ್ಳೆ ವಿಡಿಯೋ ಬಂದಿತ್ತು ಅದು, ಎ ಫಾರ್ ಅಂದ್ಕೊಳ್ಳೆ ನಮ್ಮೆಲ್ಲರ ತಲೆಯಲ್ಲಿ ಬರೋದು ಆ್ಯಪಲ್ ಅಂತ. ಏನೋ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎ ಫಾರ್ಗೆ ಏನು ಹೇಳ್ತೀರಪ್ಪ ಅಂತ ಏನು ನಮ್ಮ ಶಿಕ್ಷಣ ವ್ಯವಸ್ಥೆ ಕಲಿಸ್ಬಿಟ್ಟಿದ್ದಿದ್ರೆ ಒಬ್ಬೊಬ್ಬರು ಒಂದೊಂದು ಹೇಳಿರೋರು ಅಂದರೆ ವಿಚಾರಗಳು ಏನೋ ಮಾಡುವಂಥ ಒಂದು ಎಜುಕೇಷನ್ನು ಹೇಳಿಕೊಟ್ಟಿದ್ದು ಮಾತ್ರ ಊರು ಹೇಳೋದು ಬರೆಯುವಂಥದ್ದಲ್ಲ ಎಜುಕೇಷನ್ನು. ತಾವೇ ವಿಚಾರ ಮಾಡೋದಿದ್ರೆ ಒಬ್ಬರು ಯೋಚನೆ ಮಾಡಿ, ಒಂದು ಮಗು ಅಮೇರಿಕಾ ಅನ್ನೋದು, ಒಂದು ಮಗು ಅಂಬಿಕಾ ಅನ್ನೋದು, ಒಂದು ಮಗು ಅಂಟಾರ್ಟಿಕಾ ಅನ್ನೋದು ಆ ಥರ. ಸೊ ಇವಾಗ ನಮಗೆ ರಾಜಕೀಯ ಅಂದ್ಕೊಳ್ಳೆ ಫಸ್ಟ್ ಯೋಚನೆ ಬರೋದೇನೆಂದರೆ ಏನೋ ಇದ್ರ ಪಕ್ಷದ ಅಧ್ಯಕ್ಷ ಯಾರಲ್ಲಿರ್ತಾರೆ, ಆಮೇಲೆ ಅವ್ರ ಜೊತೇಲಿ ಯಾರ್ಯಾರು ಫೇಮಸ್ ವ್ಯಕ್ತಿಗಳಿದ್ದಾರೆ, ಏನೋ ತುಂಬ ಏನು ಹೆಸರು ಮಾಡಿರೋವಂಥವ್ರು ಯಾರಿದ್ದಾರೆ, ಇದೆಲ್ಲ ನಾವು ಯೋಚನೆ ಮಾಡ್ತೀವಿ. ಅದೆಲ್ಲ ರಾಜಕೀಯದಲ್ಲಿ, ರಾಜಕೀಯ ಅನ್ನೋದು ಹಂಗೆ ಮಾಡಿಬಿಟ್ಟಿದೆ ಅದು. ಅದಕ್ಕೋಸ್ಕರ ಏನಾಗಿದೆ ಅಂದರೆ 80-20 ಅಂತ ಹೇಳ್ತೀವಲ್ಲ, 80% ಜನ ಈ ಕಡೆ ಇದ್ದಾರೆ, 20% ಜನ ಮಾತಾಡ್ತಾ ಇದ್ದಾರೆ. ಆ 20% ಜನದಲ್ಲಿ ಪ್ರಭಾವಶಾಲಿಗಳು, ಹೆಸರಿರೋರು, ದುಡ್ಡಿರೋರು, ಏನೋ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಏನೋ ಏನೋ ರಾಜಕೀಯ ವ್ಯವಸ್ಥೆ ಅನ್ನೋದು ಬಿಸ್ನೆಸ್ ಥರ ಆಗೋಗ್ಬಿಟ್ಟಿದೆ. ಯಾಕಂದರೆ ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಏನಂದರೆ ಸಮಾರಂಭ ಸಮಾವೇಶಗಳು ದೊಡ್ಡ ದೊಡ್ಡದನ್ನು ಇದಿಲ್ಲದೇ ಜನನ ರೀಚೇ ಮಾಡೋಕ್ಕಾಗಲ್ಲ ಒಂದು ಪರಿಸ್ಥಿತಿ ಬಂದಿದೆ. ಸೊ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಇದು ಮಾಡ್ತಾ ಇರೋದು. ಸಾಮಾನ್ಯರು, ಜನಸಾಮಾನ್ಯರು ಯಾರಿಗೆ ಸಮಾಜದ ಬಗ್ಗೆ ಕಾಳಜಿ ಇದೆಯೋ, ಯಾರಿಗೇನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದಾರೋ, ಹಲವಾರು ಐಡಿಯಾಸ್ ಇರೋರು ತುಂಬ ಜನ ಇದ್ದಾರೆ ಸಮಾಜದಲ್ಲಿ, ಅಂಥವ್ರಿಗೆ ಒಂದು ವೇದಿಕೆ ಮಾಡಿರೋದು. ಇದರಲ್ಲಿ ಸಾಮಾನ್ಯರು ಬರ್ತಾರೆ, ಅವ್ರ ಹೆಸರು ನಿಮಗೆ ಗೊತ್ತಿರಲ್ಲ, ಅವ್ರು ಯಾರು ಅಂತ ನಿಮಗೆ ಗೊತ್ತಿರಲ್ಲ, ಅವ್ರು ಬರೆದಿರೋಂಥ ಆನ್ಸರ್ ಶೀಟ್ ಇರುತ್ತೆ, ಅವರ ಕಲ್ಪನೆಗಳಿರುತ್ತೆ, ಆಮೇಲೆ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದು ಮಾತ್ರ ನಿಮ್ಗೆ ಹೇಳ್ತೀವಿ. ಏನಂದರೆ ನಾವು ಅದೇ ಹೇಳ್ತಿರೋದು, ಅಡ್ಮಿನಿಸ್ಟ್ರೇಷನ್ ಅನ್ನೋದ್ರಲ್ಲಿ ನಿಜವಾಗ್ಲೂ ಬೇಕಿರೋದು ಎಕ್ಸ್ಪೀರಿಯೆನ್ಸ್ ಆಗಲಿ, ನಾಲೆಡ್ಜ್ ಆಗಲಿ, ಎಜುಕೇಷನ್ ಆಗಲಿ, ಅದಕ್ಕೆ ಅದ್ಭುತವಾದ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಏನೋ IAS ಆಫೀಸರ್, KAS ಆಫೀಸರ್ ಪ್ರತಿಯೊಬ್ಬರು ಇದಾರಲ್ಲಿ, ಏನೋ ಎಕ್ಸ್ಪರ್ಟ್ ಕಮಿಟಿಗಳಿದ್ದಾವೆ, ಹಲವಾರು ಏನೋ ಜ್ಞಾನಿಗಳಿದ್ದಾರಲ್ಲಿ. ಇಲ್ಲಿ ಜನಗಳು ಆಮೇಲೆ ಈ ಅಡ್ಮಿನಿಸ್ಟ್ರೇಷನ್ ಮಧ್ಯ ಒಬ್ಬರು ಪ್ರತಿನಿಧಿಗಳಾಗಿ, ಜನಗಳ ಪ್ರತಿನಿಧಿಗಳಾಗಿ ವರ್ಕ್ ಮಾಡೋವಂಥವ್ರು ಬರಬೇಕು. ಅವ್ರ ಕೆಲಸ ಏನಂದರೆ ಪ್ರೆಸ್ ರಿಪೋರ್ಟರ್ಸ್ ಥರ ಇರಬೇಕು. ಆ್ಯಕ್ಚುಲಿ ಜನಗಳ ಇದನ್ನು ಸಂಪರ್ಕದಲ್ಲಿದ್ದು ಅವ್ರಿಗೇನು ಬೇಕು ಅಂತ ತಿಳ್ಕೊಂಡು ಅದನ್ನು ವಿಷುವಲ್ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಅದನ್ನು ಅಧಿಕಾರಿ ವರ್ಗಕ್ಕೆ ತಗೊಂಡೋಗ್ಬಿಟ್ಟು ಅದನ್ನ ಇಟ್ಟು ಏನಾಗ್ತಿದೆ ಕೆಲಸ, ಯಾಕೆ ಆಗ್ತಾ ಇಲ್ಲ, ಎಲ್ಲಿಂದ ಫಂಡ್ ಬಂದಿಲ್ಲ, ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಹುಡುಕೊಂಡೋಗಿ ಅದನ್ನು ಮತ್ತೆ ವಿಷುವಲ್ ಡಾಕ್ಯುಮೆಂಟೇಷನ್ ಮಾಡಿ ಅದನ್ನು ಜನರ ಮುಂದಿಟ್ಟು ಜನರ ಅಭಿಪ್ರಾಯ ತಗೊಂಡು ಈ ಥರ ನಿರಂತರವಾಗಿ ಕೆಲಸ ಮಾಡುವಂಥ ಒಂದು ಇದು ಇದು ಪ್ರಜಾಕೀಯ ಅನ್ನೋದು. ಪ್ರಜಾಕೀಯ ಅನ್ನೋದು ಪ್ರಜೆಗಳೇ ಪ್ರಭುಗಳಾಗಬೇಕು ಅಂತ ಹೇಳಿದೆ. ಏನಕ್ಕಂದರೆ ಪ್ರಜೆಗಳು ಇನ್ವಾಲ್ವ್ ಆದರೆ ಮಾತ್ರ ಒಂದು ಅದ್ಭುತವಾದ ಬದಲಾವಣೆ ಬರೋಕ್ಕೆ ಸಾಧ್ಯ. ಬಟ್ ನಮ್ಮಲ್ಲೆಲ್ಲ ಒಂದು ಮೈಂಡ್ ಸೆಟ್ ಇದೆ, ಏನಂದರೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾನೆ, ಯಾರೋ ಒಬ್ಬರು ಬಂದ್ಬಿಟ್ಟು ನಮ್ಮ ದೇಶನ ಕಂಪ್ಲೀಟ್ ಬದಲಾವಣೆ ಮಾಡಿಬಿಡ್ತಾನಂತೆ. ಅಸಾಧ್ಯ. ಯಾರೋ ಒಬ್ಬರು ಹಂಗೆ ಅಂದ್ಕೊಂಡಿದ್ರು ಕೂಡ ನನ್ನ ಪ್ರಕಾರ ಹೇಳಬೇಕಂದ್ರೆ ಅದು ಹಾಸ್ಯಾಸ್ಪದ ಅಂತ ಹೇಳಬೇಕು. ಎಲ್ಲಿವರೆಗೂ ಜನರು ಇನ್ವಾಲ್ವ್ ಆಗಲ್ವೋ, ಎಲ್ಲಿವರೆಗೂ ಜನ ಏನೋ ಒಂದು ಈ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳಲ್ವೋ, ಅಲ್ಲಿವರೆಗೂ ಸಂಪೂರ್ಣ ಬದಲಾವಣೆ ಸಾಧ್ಯನೇ ಇಲ್ಲ. ಈಗ ಅಂದ್ಕೊಳ್ಳೆ ನಿಮ್ಗೆ ಒಂದು ಅನ್ನಿಸ್ಬೋದು, ಏನಪ್ಪ ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ನಾವು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗತ್ತಾ, ನಮಗೇನು ಗೊತ್ತಿರುತ್ತೆ ಅಂತ. ಆ ಥರ ಅಲ್ಲ, ಅದು ನಿಮ್ಗೆ ಆ ಥರ ಡಿಸ್ಟರ್ಬೂ ಮಾಡಲ್ಲ. ಇಟ್ ಈಸ್ ಎ ವೆರಿ ಟೆಕ್ನಾಲಜಿಲಿ ಸಿಂಪಲ್ ನೋಟಿಫಿಕೇಶನ್ ಬರೋದ್ರಲ್ಲಿ ಇನ್ವಾಲ್ವ್ ಆಗ್ತೀರಾ, ನಿಮ್ಗೆ ಎಲ್ಲಿ ಬೇಕೋ ನೀವು ಇನ್ವಾಲ್ವ್ ಆಗ್ತೀರಾ. ಇವಾಗ ನೋಡಿ, ನಾನು ನನ್ನ ಏರಿಯಾದಲ್ಲಿರೋ ನನ್ನ ರಸ್ತೆ, ನನ್ನ ಏರಿಯಾ, ನನ್ನ ವಾರ್ಡಲ್ಲಿ ನಾನು ಇನ್ವಾಲ್ವ್ ಆಗ್ತೀನಿ, ನನ್ನ ಮಕ್ಳಿಗೆ ಹೋಗೋ ಸ್ಕೂಲಲ್ಲಿ ನಾನು ಇನ್ವಾಲ್ವ್ ಆಗ್ತೀನಿ, ನಾನು ಹೋಗೋ ಕೆಲಸಕ್ಕೆ ಆಫೀಸ್ಗೆ ಹೋದರೆ ಅಲ್ಲಿ ಇನ್ವಾಲ್ವ್ ಆಗ್ತೀನಿ. ಸೊ ಈ ಥರ ನನಗೆ ಎಲ್ಲಿ ಬೇಕೋ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಆ ಥರ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇರುತ್ತೆ ಅಂದರೆ, ಈ ರೆಪ್ರೆಸೆಂಟಿವ್ ಹೆಂಗಿರುತ್ತೆ ಅಂದರೆ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇನ್ವಾಲ್ವ್ ಆಗೋ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ ಅದರಲ್ಲಿ.
ಸೊ ನೀವು ಒಂದು ಸಣ್ಣದ ಒಂದು ನೋಟಿಫಿಕೇಶನ್ ಥರ ಬರುತ್ತೆ, ಪ್ಲಾನಿಂಗ್ ಅವ್ರು ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ ಅವ್ರು ಮಾಡ್ತಾರೆ, ಈ ಏನೋ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಯಾರು ನೀವು ಚುನಾಯಿಸಿ ಕಳಿಸಿರ್ತೀರೋ ಅವ್ರು ಮಾಡ್ತಾರೆ. ಅದು ಹೆಂಗಿರುತ್ತೆ ಅಂದರೆ ಪ್ಲ್ಯಾನು, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ನೋಟ ನನ್ನ ಅಬ್ದಿ ಎಬು ಅಂತ, ಆಮೇಲೆ ನಿಮ್ಮ ಸಜೆಷನ್ನು ಇಷ್ಟೂ ಇರುತ್ತೆ. ಅದರಲ್ಲಿ ಜನ ಇನ್ವಾಲ್ವ್ ಆಗ್ತಿದ್ದಂಗೆ ಏನಾಗುತ್ತೆ ಅಂದರೆ, ಏನೋ ಕೆಲವರಿಗೆ ಪ್ಲ್ಯಾನ್ ಎ ಬೇಕು ಅನ್ಸ್ಬೋದು, ಕೆಲವ್ರಿಗೆ ಬಿ ಬೇಕು ಅನ್ಸ್ಬೋದು, ಕೆಲವ್ರಿಗೆ ಸಿ ಬೇಕು ಅನ್ಸ್ಬೋದು, ಕೆಲವ್ರಿಗೆ ನೋಟ ಅನ್ಸ್ಬೋದು. ಇದರಲ್ಲಿ ಪರ್ಸೆಂಟೇಜ್ ಯಾವ್ದು ಜಾಸ್ತಿ ಬರುತ್ತೋ ಅದನ್ನ ಇಟ್ಕೊಂಡು ಮತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಿ ಅದರ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ವಿಧಾನ ಇದು. ಎಲ್ಲರೂ ಜನ ಇನ್ವಾಲ್ವ್ ಆಗ್ತಾರೆ, ಖುಷಿಯಾಗಿ ಇನ್ವಾಲ್ವ್ ಆಗ್ತಾರೆ, ಯಾಕಂದರೆ ಅವರ ಶಾಲೆ, ಅವ್ರ ಮಕ್ಕಳು ಹೋಗೋ ಶಾಲೆ, ಅವ್ರ ಜಾಗ ಅಂದ್ಕೊಂಡೆ ಖಂಡಿತ ಇನ್ವಾಲ್ವ್ ಆಗ್ತಾರೆ. ಇದೊಂದು ಸಂಪೂರ್ಣ ಬದಲಾವಣೆ. ಇದಷ್ಟು ಈಸಿಯಾಗಿ ಹೇಳಿ ಏನೋ ಕನ್ವಿನ್ಸ್ ಮಾಡೋಕ್ಕೂ ಆಗಲ್ಲ, ಏನೋ ಸ್ಟೆಪ್ ಬೈ ಸ್ಟೆಪ್ ಬೆಳ್ತಾ ಹೋದ ನಿಮ್ಗೆ ಅರ್ಥ ಆಗುತ್ತೆ. ಅದು ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೇಳ್ತಾ ಹೋಗ್ತೀವಿ ಒಂದೊಂದು ವಿಷಯನೂ ಕೂಡ. ಓಕೆ ಸರ್, ಸಾಗರ್ ಅನ್ನೋರು ನಾವು ಮಾಡ್ತಿರೋದು ಓನ್ಲಿ ಎಜುಕೇಟೆಡ್ ಪೀಪಲ್ಗೆ ಮಾತ್ರನಾ? ನೋಡಿ, ಅದರಲ್ಲಿ ಎಜುಕೇಷನ್ ಅನ್ನೋದಕ್ಕೂ, ನಾಲೆಡ್ಜ್ ಅನ್ನೋದಕ್ಕೂ, ಇಂಟೆಲಿಜೆನ್ಸ್ ಅನ್ನೋದಕ್ಕೂ ಭಾಳ ಭಾಳ ಏನೋ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ತಲೆಯಲ್ಲಿ ಏನಿದೆ ಅಂದರೆ, ಯಾರು ಎಜುಕೇಟೆಡ್ಸೋ ಅವ್ರು ಭಾಳ ಇಂಟೆಲಿಜೆಂಟ್ಸ್ ಅಂತ, ಯಾರು ವಿದ್ಯೆ ಇಲ್ವೋ ಅವ್ರು ಭಾಳ ಏನೋ ಗೊತ್ತಿಲ್ಲದೆ ಇರೋರು, ಏನೋ ಅಜ್ಞಾನಿಗಳು, ಅವ್ರಿಗೇನು ಗೊತ್ತಾಗಲ್ಲ. ಇದು ನಮ್ಮ ತಪ್ಪು ಕಲ್ಪನೆ. ನೋಡಿ, ಅದಕ್ಕೋಸ್ಕರ ಸಂವಿಧಾನದಲ್ಲೇ ಬರೆದಿದ್ದಾರೆ, ರೆಪ್ರೆಸೆಂಟೇಟಿವ್ಸ್ ಆಗೋವಂಥವ್ರಿಗೆ ಎಜುಕೇಷನ್ ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಅಂತ. ನಾಲೆಡ್ಜ್ ಬೇರೆ, ಎಕ್ಸ್ಪೀರಿಯನ್ಸ್ ಬೇರೆ, ಎಜುಕೇಷನ್ ಬೇರೆ. ಹಂಗಂತ ಎಜುಕೇಟೆಡ್ಸ್ಗೆಲ್ಲ ಏನೋ ಬುದ್ಧಿ ಇಲ್ಲ, ಅವರಿಗೆ ನಾಲೆಡ್ಜ್ ಇಲ್ಲ ಅಂತಲ್ಲ. ಹಾಗಂತ ಎಜುಕೇಷನ್ ಇಲ್ಲದೇ ಇರೋರಿಗೂ ನಾಲೆಡ್ಜ್ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಇದೆ. ಸೊ ನೀವು ಇನ್ವಾಲ್ವ್ ಆದಷ್ಟು ಏನೋ ಆ ಒಂದು ವಿಕಸನ ಆಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಇನ್ವಾಲ್ವ್ ಆಗೋದು ಕಲಿಬೇಕು. ನಮ್ಮಲ್ಲೆಲ್ಲ ಒಂದು ಮೈಂಡ್ ಸೆಟ್ ಏನಿದೆ ಅಂದರೆ, ನಮ್ಗೆ ಯಾಕ್ರಿ ಇದು ಅಂತ. ಯಾಕಂದರೆ ನಮ್ಗೆ ಬೇಕಾಗಿಲ್ಲ ರೀ. ಯಾಕೆ ಇವಾಗ ಹಂಗಾಗಿದೆ ಅಂದರೆ, ನಿಮ್ಮ ಕೈಲಿ ಇಲ್ಲ ಅದು. ನಮ್ಮ ಕೈಲಿ ಇಲ್ಲದೇ ಇರೋದ್ರಿಂದ ನಮಗದು ಏನು ಪಡ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ, ಯಾರೋ ಮಾಡ್ತಾರೆ ಬಿಡ್ರಿ ಅನ್ನೋ ಥರ ಒಂದು ಬಂದಿದೆ. ಸಣ್ಣ ಸಣ್ಣದಾಗಿ ಇನ್ವಾಲ್ವ್ಮೆಂಟ್ ಆಗ್ತಾ 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 ಖಂಡಿತ ಅದು ದೊಡ್ಡ ಲೆವೆಲ್ ಇನ್ವಾಲ್ವ್ಮೆಂಟ್ ಆಗುತ್ತೆ. ಎಲ್ಲ ಜನ ಸೇರಿ, ಅದಕ್ಕೆ ಹೇಳಿದ್ದು ಪೀಪಲ್ ಇನ್ಕ್ಲೂಸಿವ್ ಗವರ್ನಮೆಂಟ್ ಅಂತ. ಯಾವಾಗ ಜನ ಅಧಿಕಾರ ವರ್ಗ ಜೊತೆ ಜೊತೆ ಸೇರ್ಕೊತಾರೋ ಅಲ್ಲೊಂದು ಅದ್ಭುತವಾದಂಥ ಒಂದು ಇದಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ ಕೇಳಿ, ಒಂದು ಟ್ರಾಫಿಕ್ ಪ್ರಾಬ್ಲಮ್. ಈ ಟ್ರಾಫಿಕ್ ಪ್ರಾಬ್ಲಮ್ ಬೆಂಗಳೂರಲ್ಲಿ ಎಲ್ಲ ಸಿಟಿಗಳಲ್ಲಿ ನಿಮಗೆ ಗೊತ್ತು ಭಾಳ ಕಷ್ಟ ಅಂತ. ಇದ್ರ ಸೊಲ್ಯೂಷನ್ ಏನು ಅಂದ್ಕೊಳ್ಳಿ, ಒಂದು ಸೊಲ್ಯೂಷನ್ ಇಲ್ಲ. ಒಂದು ಫ್ಲೈಓವರ್ ಕಟ್ಬಿಡದೆ ಒಂದು ಸೊಲ್ಯೂಷನ್ ಅಲ್ಲ, ಒಂದು ಏನೋ ಇನ್ನೇನೋ ಒಂದು ಅಂಡರ್ಪಾಸ್ ಕಟ್ಬಿಡದೆ ಒಂದು ಸೊಲ್ಯೂಷನ್ ಅಲ್ಲ, ಅದು ಒಂದು ಸೊಲ್ಯೂಷನ್ನೇ. ಅದ್ರ ಜೊತೆಯಲ್ಲಿ ಈಗ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ನಾವು ಜಾರಿಗೆ ತರ್ಬೋದು. ಮ್ಯಾಕ್ಸಿಮಮ್ ಜನನ ನಾವು ಟ್ರೈ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ, ಕನ್ವಿನ್ಸ್ ಮಾಡ್ಬೋದು. ಹೋಮ್ ಸ್ಕೂಲಿಂಗ್ ನಾವು ಎನ್ಕರೇಜ್ ಮಾಡ್ಬೋದು. ಪಾರ್ಕಿಂಗ್ ವ್ಯವಸ್ಥೆಗಳು ಈ ಥರದ್ದೆಲ್ಲ ಮಾಡಿ ಸ್ವಲ್ಪ ಏನೋ ಇಕ್ಕಟ್ಟಾಗಿರೋ ರೋಡ್ಗಳನ್ನ ಸ್ವಲ್ಪ ವಿಶಾಲವಾಗಿ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ, ಸೂಪರ್ ವಿಲೇಜ್ಗಳು ಸೇರುತ್ತೆ. ವಿಲೇಜ್ ಅಭಿವೃದ್ಧಿ ಆದಾಗ ಅಲ್ಲಿಂದ ಜನ ಬರೋದು ಕಡಿಮೆ ಆಗುತ್ತೆ. ಯಾಕಂದರೆ ವಿಲೇಜಲ್ಲೇ ಕಾನ್ಸಂಟ್ರೇಷನ್ ಮಾಡೋಕೆ, ಅಲ್ಲಿ ಒಂದು ಹೆಲ್ತು ಎಜುಕೇಷನ್ ಎಲ್ಲ ಚೆನ್ನಾಗಿ ಸಿಕ್ಕಿದಾಗ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅವಾಗ ಇಲ್ಲಿ ರಶ್ ಜಾಸ್ತಿ ಆಗೋಲ್ಲ ಸಿಟೀಲಿ. ಸೊ ಈ ಥರ ಹಲವಾರು ವಿಷಯಗಳಿದೆ. ಇದನ್ನೆಲ್ಲ ನಾವು ಪಾಯಿಂಟ್ ಬೈ ಪಾಯಿಂಟ್ ಕೊಟ್ಟು ನಿಮ್ಮನ್ನೇ ಕೇಳ್ತೀವಿ, ನೋಡಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ. ಒಂದು 2 ನಿಮಿಷ ಇನ್ವಾಲ್ವ್ ಆದರೆ ನಿಮ್ಗೆ ಗೊತ್ತಾಗ್ತಾ ಹೋಗೋದು ಇದು ಕರೆಕ್ಟ್ ಅಲ್ವಾ ಅಂತ. ಯಾಕೆ ಹೇಳ್ತೀನಿ ಅಂದರೆ, ಅವಾಗ ಜನ ಇನ್ವಾಲ್ವ್ ಆಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ ಅಂದಾಗ ಜನಕ್ಕೂ ಆ ಜವಾಬ್ದಾರಿ ಬರುತ್ತೆ. ಓ ಇಲ್ಲಪ್ಪ, ನಾವು ಪಾರ್ಕಿಂಗ್ ಹಿಂಗೆ ಮಾಡಬೇಕು, ಅವಾಗ ನಮ್ಗೆ ಚೆನ್ನಾಗಿರುತ್ತೆ, ಓಡಾಡೋದ್ರಿಂದ ಒಂದು ರೀತಿ ಒಳ್ಳೇದು ಆಗುತ್ತೆ. ಇವಾಗ ಏನಾಗಿದೆ ಅಂದರೆ, ಅಂಗಡಿ ಮುಂದೆ ಡೈರೆಕ್ಟಾಗಿ ಕಾರ್ ಹಾಕೊಂಬಿಟ್ಟು ಅಲ್ಲೇ ಪರ್ಚೇಸಿಗೆ ಹೋಗ್ತೀವಿ. ಸೊ ಈ ಥರದ್ದು ಹಲವಾರು ವಿಚಾರಗಳಿದೆ ಇದು. ಸೊ ಅದು ಒನ್ ಬೈ ಒನ್ನೇ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಯಾಕಂದರೆ ಒಂದೇ ಸರ್ತಿ ತಿಳಿಸೋದು ತುಂಬ ಕಷ್ಟ ಆಗುತ್ತೆ, ತುಂಬ ವಾಸ್ಟ್ ಸಬ್ಜೆಕ್ಟ್ ಇದು. ಸರ್, ಇನ್ನೊಬ್ರು ಸುನೀಲ್ ಕೃಷ್ಣ ಅನ್ನೋರು, ಸರ್ ವಾಟ್ ಆರ್ ದ ಆಪರ್ಚುನಿಟೀಸ್ ಯು ಮೇ ಆಫರ್ ಟು ದ ಅನ್ಎಂಪ್ಲಾಯ್ಡ್ ಪೀಪಲ್ ಆ್ಯಂಡ್ ಹೌ ಲೋ ಸ್ಯಾಲ್ರೀಡ್ ಎಂಪ್ಲಾಯ್ಡ್? ಆಪರ್ಚುನಿಟೀಸ್ ಹೆಂಗೆ ನೀವು ಅನ್ಎಂಪ್ಲಾಯ್ಸ್ಗೆ ಕೊಡ್ತೀರಾ ನೀವು ರಾಜಕೀಯ ಪ್ರಜಾಕ್ಕೆ ಬಂದರೆ? ಅಲ್ಲ ನೋಡಿ, ಅದೇ ಹೇಳಿದ್ದು. ಇವನ್ ನೋಡಿ, ಇವನ್ನು ಎಂಪ್ಲಾಯ್ಮೆಂಟ್ ಅಂದಾಗಲೂ ಅಷ್ಟೇ, ಎಂಪ್ಲಾಯ್ಮೆಂಟ್ ಅನ್ನೋದು ಇಡೀ ಒಂದು ಎಲ್ಲ ಅಭಿವೃದ್ಧಿಗಳು ಆದಾಗ. ನೋಡಿ, ಒಂದು ಏನು ಹೇಳ್ತೀನಿ ಕೇಳಿ, ಸಿಂಪಲ್ಲಾಗಿ ಹೇಳ್ತೀನಿ. ನೋಡಿ, 20% ಜನ ಇಲ್ಲಿದ್ದಾರೆ ಅನ್ಕೊಳ್ಳಿ, 10% ಜನ, 80% ಜನ ಇಲ್ಲಿದ್ದಾರೆ. ಓಕೆನಾ? ಏನಂದರೆ, ಇಲ್ಲಿಂದು ಪ್ರತಿಯೊಂದು ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಮನಿಗಳೆಲ್ಲ ಇಲ್ಲಿ ಹೋಗುತ್ತೆ. ಏನಾಗಿದೆ ಅಂದರೆ, ಇದನ್ನೇ ನಾವು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೇಲಿರೋ ವಿಭಾಗನ. ಅಂದರೆ ರಾಜಕೀಯ ಸುಧಾರಣೆ ಆಗದೆ ನನ್ನ ಪ್ರಕಾರ ಬೇರೆ ಯಾವ ಸುಧಾರಣೆನೂ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ. ಯಾಕಂದರೆ ಇದನ್ನು ಬಿಸ್ನೆಸ್ ಆಗಿರೋದು ಏನಾಗುತ್ತೆ, ಇಲ್ಲಿ ಬಿಸ್ನೆಸ್ ಮೆನ್ಗಳೇ ಇನ್ವಾಲ್ವ್ ಆಗ್ತಾರೆ, ದುಡ್ಡಿರೋರು ಇನ್ವಾಲ್ವ್ ಆಗ್ತಾರೆ, ಅವರೇ ಶಾಸನ ಬರೆಯೋರಾಗ್ತಾರೆ, ಅವ್ರ ಅನುಕೂಲ ಕರೆಕ್ಟಾಗಿ ಎಲ್ಲ ಏನು ನಡೆಯೋಕ್ಕೆ ಶುರುವಾಗುತ್ತೆ. ಈಗ ಒಂದು ಭಾಳ ಬ್ಯೂಟಿಫುಲ್ ಇದು, ಮೊನ್ನೆ ನಾನು ಒಂದು ವಿಡಿಯೋನ ಎಲ್ಲ ಪೋಸ್ಟ್ ಮಾಡಿದ್ದೆ, ಯಾರೋ ಮ್ಯಾನೇಜ್ಮೆಂಟ್ ಒಂದು ಲೆಕ್ಚರ್. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ,
ಏನೋ ಈ 20% ನಡೆಸುವಂಥ ಆರ್ಗನೈಸ್ಡ್ ಬಿಸ್ನೆಸ್, ಆರ್ಗನೈಸ್ಡ್ ಏನೋ ಏನೇನೋ ಇದೆಯಲ್ಲ ಐ ಟಿ ಬಿ ಟಿ ಕಂಪ್ನಿಗಳು ಅದು ಇದು ಅಂದಾಗ ಅನಾರ್ಗನೈಸ್ ಸೆಕ್ಟರ್ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಈ ಅನಾರ್ಗನೈಸ್ ಸೆಕ್ಟರ್ ಅಂದರೆ ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಏನೋ ಒಂದು ಎಲ್ಲೋ ಒಂದು ಕಡೆ ಇಡ್ಲಿ ಮಾರೋರು, ಒಂದು ಚಾಯ್ ಮಾರೋರು, ಒಂದು ಪಾನಿಪುರಿ ಮಾರೋರು, ಎಲ್ಲೋ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರೋರು, ಈ ಥರ ಸಾವಿರಾರು ಬಿಸ್ನೆಸ್ ಇದೆ. ಇವರು 90% ನಮ್ಮ ದೇಶದ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಆ್ಯಕ್ಚುಲಿ ಈ ಸಾವಿರಾರು ಕೋಟಿ ಏನೋ ಏನೇನೋ ಮಾತಾಡ್ತಾರಲ್ಲ ದೊಡ್ಡ ದೊಡ್ಡವರು, 10% ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ. ಸೊ ನಾವು ಬರೀ ಇದ್ರ ಬಗ್ಗೆ ಸೆನ್ಸೆಕ್ಸು ಏನೋ ಏನೋ ಜಿ ಡಿ ಪಿ ಗ್ರೋತ್ ಅದು ಇದು ಒಂದು ದೊಡ್ಡದಾಗಿ ಮಾತಾಡ್ತೀವಿ ಅಷ್ಟೇ ಹೊರತು ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು. ಆರ್ಗನೈಸ್ ಸೆಕ್ಟರ್ ಆ್ಯಕ್ಚುಲಿ ಅನಾರ್ಗನೈಸ್ ಸೆಕ್ಟರು, ಇದು ನಿಜವಾದ ಆರ್ಗನೈಸ್ ಸೆಕ್ಟರ್ ಅಂತ ಆ ವಿಡಿಯೋ ನೋಡಿ ನಾನೇ ಶೇರ್ ಮಾಡಿದ್ದೀನಿ. ತುಂಬ ಅದ್ಭುತವಾಗಿದೆ ಅದು. ಅದರಲ್ಲಿ ನೋಡಿದ ನಿಮಗೆ ಗೊತ್ತಾಗುತ್ತೆ ಎಂಪ್ಲಾಯ್ಮೆಂಟ್ ಹೆಂಗೆ ಜನರೇಟ್ ಆಗುತ್ತೆ, ಯಾವ ರೀತಿ ಕೆಳಗಡೆ ಏನಂದರೆ ಈ ಹಣ ಕೆಳಗಡೆ ತಲುಪಿ ಕೆಳಗಡೆ ಅಭಿವೃದ್ಧಿ ಆಗೋಕ್ಕೆ ಶುರುವಾದಾಗ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಲ್ಲ ಅಭಿವೃದ್ಧಿಗಳು ಕಾಣಿಸುತ್ತೆ. ಈಗೇನಂದರೆ ನಮಗೆ ಬರೀ ಮೇಲ್ಗಡೆ ಮಾಡ್ತಿರುವಂಥ ಅಭಿವೃದ್ಧಿಗಳು ದೊಡ್ಡ ದೊಡ್ಡ ಕೆಲಸಗಳೇ ಕಾಣಿಸ್ತಾ ಇದೆ, ಬಟ್ ನಮ್ಮ ಜನಜೀವನಕ್ಕೆ ಅದು ಟಚ್ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಅದೇ ಹೇಳ್ತಾರೆ, ಯಾರು ಬಂದ್ರೇನ್ರಿ ನಾವು ದುಡಿಯೋದು ತಪ್ಪುತ್ತೇನ್ರಿ, ನಮ್ಮ ಪರಿಸ್ಥಿತಿ ಹಿಂಗೆ ಇದ್ರಿ, ಟ್ರಾಫಿಕ್ ಪ್ರಾಬ್ಲಮ್ ಹಂಗೆ ಇದ್ರಿ, ಇದನ್ನೇ ಮಾತಾಡ್ತೀವಿ ನಾವು ಅಷ್ಟೇ ಹೊರತು. ಯಾಕಂದರೆ ಅದೇ ಬದಲಾವಣೆ ಆಗಬೇಕಾಗಿರೋದು, ಆ ಬದಲಾವಣೆ ನಿಮ್ಮಿಂದನೇ ಸಾಧ್ಯ. ಯಾಕಂದರೆ ನೋಡಿ ಅದೇ ಹೇಳಿದ್ದು, ಇದನ್ನ ಹೆಂಗೆ ಇವಾಗ ಚೇಂಜ್ ಮಾಡಿದೀವಿ, ನಾವು ಆ ಥರ ಇಲ್ಲಿ ಹೊರಟಿದ್ದೀವಿ, ಕ್ಯಾಶ್ಲೆಸ್ ಪಾರ್ಟಿ ಅಂತ ಇದ್ದೀವಿ, ಹಣ ಇರಲ್ಲ ಇಲ್ಲಿ, ಪ್ರಚಾರ ಇರಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಇಲ್ಲಿ ಅಂದರೆ, ದುಡ್ಡು ವಿಷಯ ಅಲ್ಲ, ಒಂದಷ್ಟು ಹಣ ಕಲೆಕ್ಟ್ ಮಾಡಿ ಅಥವಾ ನನ್ನ ಹತ್ರ ಇರೋ ದುಡ್ಡು ಹಾಕ್ಬಿಟ್ಟು ದುಡ್ಡಿರೋನ ಕರ್ಕೊಂಬಿಟ್ಟು ಪ್ರಚಾರ ಗಿಚಾರ ಮಾಡಿ ನಿಮ್ಮನ್ನು ತಲುಪುವಂಥದ್ದು. ಏನಾಗುತ್ತೆ ಇವಾಗಿರೋ ಈ ಪಕ್ಷಿಗಳ ಮಧ್ಯದಲ್ಲಿ ಇನ್ನೊಂದು ಪಕ್ಷ ಆಗುತ್ತೆ, ಅವಾಗ ಅದು ಕೂಡ ಅದೇ ಆಗುತ್ತೆ. ನನ್ನ ಹತ್ರ ಬಂದಿರೋವಂಥ ಪ್ರಭಾವಿ ವ್ಯಕ್ತಿಗಳೇನು ಮಾಡ್ತಾರೆ, ಇವಾಗ ಒಂದು ಸಿಂಪಲಾಗಿ ಹೇಳ್ತೀನಿ ಕೇಳಿ, ಒಂದು 15-20 ಕೋಟಿ ಹಾಕ್ಬಿಟ್ಟು ಒಂದು 20 ಕೋಟಿ ಅಲ್ಲಿ ಖರ್ಚು ಮಾಡಿ ಎಲೆಕ್ಷನಲ್ಲಿ ಗೆದ್ದು ಬಂದಿರೋರಿಗೆ, ರೀ ನೀವು 100% ಟ್ರಾನ್ಸ್ಪರೆಂಟ್ ಈ ಥರ ಕೆಲಸ ಮಾಡ್ಬೇಕ್ರಿ, ಏನೋ ಜನರ ಹತ್ರ ಈ ಥರ ನೀವು ಬಸ್ಗಳಲ್ಲಿ ಓಡಾಡಬೇಕು, ಅಲ್ಲಿ ಆಟೋಲಿ ಓಡಾಡಬೇಕು, ನೀವು ಜನ ಸಂಪರ್ಕ ಮಾಡಬೇಕು, ಈ ಥರ ರಿಪೋರ್ಟ್ಗಳು ರೆಡಿ ಮಾಡಬೇಕು, ವಿತ್ ವಿಷುವಲ್ ಡಾಕ್ಯುಮೆಂಟ್ಸು ಜನಗಳಿಗೆ ಕೊಡಬೇಕು, ಏನೋ ಆಮೇಲೆ ಅಕಸ್ಮಾತ್ ಜನ ರಿಜೆಕ್ಟ್ ಮಾಡಿದ್ರೆ ನಿಮ್ಮನ್ನು ತೆಗೆದಾಕ್ತೀವಿ, ಈ ಥರದ್ದೆಲ್ಲ ಕಂಡೀಷನ್ ಮಾಡೋಕ್ಕೆ ಸಾಧ್ಯ ಅಂದ್ಕೊಂಡಿದ್ದೀರಾ? ಅಸಾಧ್ಯ ಅದು. ಯಾಕಂದರೆ ಅವ್ರು ಗೆಲ್ಲೋದೇ ದೊಡ್ಡ ವಿಷಯ ಆಗಿರುತ್ತೆ, ಗೆದ್ದ್ರ ಮೇಲೆ ತುಂಬ ಪ್ರಭಾವಿಗಳಾಗ್ತಾರೆ ಅವರು. ಆಮೇಲೆ ಅವ್ರ ಸಪೋರ್ಟಿಂದ ನಾವು ಗೌರ್ಮೆಂಟ್ ನಡೆಸೋದೇ ಭಾಳ ದೊಡ್ಡ ವಿಷಯ ಆಗಿರುತ್ತೆ. ಯಾಕಂದರೆ 1,000,000 ಕೋಟಿ ಖರ್ಚಾಗಿರುತ್ತೆ, ಗೌರ್ಮೆಂಟ್ ಹೆಂಗಾರ ಫಾರಂ ಮಾಡಬೇಕು, ಯಾರ ಜೊತೆನಾರ ಸೇರ್ಕೊಂಡು ಫಾರಂ ಮಾಡಬೇಕು, ಯಾಕಂದರೆ ಅಷ್ಟು ದುಡ್ಡು ಇನ್ವೆಸ್ಟ್ ಆಗಿಬಿಟ್ಟಿದೆ ಇಲ್ಲಿ. ಸೊ ಮತ್ತೆ ಅದು ಆಗ್ತಿದ್ದಂಗೆ ಏನಾಗುತ್ತೆ, ಅದು 1-10% ತೆಗಿಲೇಬೇಕು, ಅವ್ರದೇ ಆದಂಥ ಒಂದು 1,000,000 ಪ್ರಾಬ್ಲಮ್ಗಳಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕಂಪ್ಲೀಟ್ ಬೇರೆ ದಾರಿ ಹಿಡ್ಕೊಂಡಿರೋದು ಇಲ್ಲಿ ಏನಂದರೆ, ವಿಚಾರಗಳಿಂದನೇ ಇದು ತಲುಪಬೇಕು. ಏನೋ ಏನೋ ಯಾವ ಅಭ್ಯರ್ಥಿ ಬರ್ತಾರೋ, ನಾವು ಹೆಂಗೆ ಕೆಲಸ ಮಾಡ್ತೀವಿ, ಯಾವ ರೀತಿ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತೀವಿ, ನೀವು ಹೆಂಗೆ ಕರೆಕ್ಟ್ ಮಾಡ್ತೀರಾ ಅವ್ರನ್ನ, ನೀವು ಹೆಂಗೆ ರಿಜೆಕ್ಟ್ ಮಾಡ್ತೀರಾ ಅವ್ರನ್ನ, ಈ ಎಲ್ಲ ವಿಚಾರಗಳಿಟ್ಕೊಂಡು ನಾವೊಂದು ಪಕ್ಷ ಮಾಡಿದ್ದೀವಿ, ಒಂಥರ ಈ ಥರ ಒಂದು ಆಡಳಿತ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಕ್ಕೆ ಏನಂದರೆ, ಏನೋ ನಿಮ್ಮಗಳ ಪ್ರಚಾರನೇ ಭಾಳ ಮುಖ್ಯ. ಅದೇ ಹೇಳಿದ್ದು, ಏನೋ ರಾಜಕೀಯ ಅನ್ನೋದು ರಾಜರುಗಳು ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಭಾಳ ಈಸಿ, ಅವ್ರಿಗೆ ಪ್ರಚಾರ ಮಾಡೋದು ಈಸಿ, ದೊಡ್ಡ ದೊಡ್ಡ ಸಭೆ ಸಮಾರಂಭ ಮಾಡೋದು ಈಸಿ, ಎಲ್ಲವೂ ಈಸಿ ಅವ್ರಿಗೆ. ಬಟ್ ಇವಾಗ ಪ್ರಜೆಗಳು ರಾಜರಾಗಬೇಕು ಅಂದರೆ ನಿಮ್ಗಳ ಪ್ರಯತ್ನ, ನಿಮ್ಗಳ ಒಂದು ಏನೇಳಿ ಒಂದು ಒಂದು ಒಬ್ಬರು 10 ಜನಕ್ಕೆ ಕೇಳುವಂಥ ವಿಚಾರ ಇದೆಯಲ್ಲ, ಇದನ್ನ ನೆಗ್ಲೆಕ್ಟ್ ಮಾಡ್ದೇನೆ ಆ ಒಂದು ಬದಲಾವಣೆ ಆದರೆ 100% ಈ ಬದಲಾವಣೆ ಆಗೋಕ್ಕೆ ಸಾಧ್ಯ. ಒಂದು ಮಾತ್ರ ಹೇಳ್ತೀನಿ ಕೇಳಿ, ಏನಾರ ಇದೇನಾರ ಕರ್ನಾಟಕದಲ್ಲಿ ಏನಾರ ಸಾಧ್ಯವಾದರೆ ಇಡೀ ಇಂಡಿಯಾ ಅಲ್ಲ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ. ಈ ಪ್ರಪಂಚದ ಸಮಸ್ಯೆ ಇದು 2080 ಅನ್ನೋದು. ದೊಡ್ಡವರು ದುಡ್ಡಿರೋರು ಮಾತಾಡ್ತಾನೆ ಇರ್ತಾರೆ, ಈ ಪಾಪ ಕೆಳಗಿರೋರು ಕೇಳ್ತಾನೆ ಇರ್ತಾರೆ, ಯಾಕಂದ್ರೆ ಇವರಿಗೆ ವಾಯ್ಸ್ ಇರಲ್ಲ. ಸೊ ಈ ಒಂದು ವಾಯ್ಸು ಒಂದು ದಿನ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ, ಎಲೆಕ್ಷನ್ ಟೈಮಲ್ಲಿ ನೀವು ಬೆರಳೋಗಿ ಅಮ್ಕೋ ದಿನ, ಆ ಒಂದು ದಿನ ಇದೆಯಲ್ಲ ಅದು ನಿಜವಾದ ಪ್ರಜಾಪ್ರಭುತ್ವ ದಿನ. ಸೊ ಅದರಲ್ಲಿ ನೀವು ಬದಲಾವಣೆ ಖಂಡಿತ ಮಾಡ್ಬೋದು. ಯಾಕಂದರೆ ನಮಗೊಂದು ಬದಲಾವಣೆ ಅಂದ್ಕೊಳ್ಳಿ, ಹೋರಾಟ ಮಾಡು, ಏನೋ ಅಡ್ಮಿನಿಸ್ಟ್ರೇಷನ್ ಎದುರುಗಡೆ ಹೋಗಿ ಬೈ ಗಲಾಟೆ ಮಾಡೋ ಜನನ ಸೇರಿಸು, ಏನೋ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ, ಮತ್ತೆ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ, ಮತ್ತೆ ಹೋರಾಟ ಮಾಡು. ಎಲ್ಲಿರುತ್ತೆ ಜನಕ್ಕೆ ಬದುಕೋದೇ ಕಷ್ಟ ಆಗಿರ್ಬೇಕಾದ್ರೆ ಜನನ ಸೇರಿಸ್ಕೊಂಡು ಹೋರಾಟ ಮಾಡೋದು? ಅಲ್ಲೊಬ್ಬ ಮತ್ತೆ ನಾಯಕ ಉಟ್ಕೊತಾನೆ, ಅಲ್ಲೊಂದಷ್ಟು ಜನನ ಪೂಲ್ ಮಾಡ್ತಾನೆ, ಅವನೊಬ್ಬ ಪ್ರಭಾವಿ ನಾಯಕ ಆಗ್ತಾನೆ, ಮತ್ತು ಅವನು ರಾಜಕೀಯಕ್ಕೆ ಹೋಗ್ತಾನೆ. ಸೊ ಇದು ನಿರಂತರ ಪ್ರಕ್ರಿಯೆ ಇದೆ, ನಾನು ಹೇಳಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಸೊ ಇದು ಬದಲಾವಣೆ ಆಗಬೇಕು ಅಂದರೆ ಈಗ ನಾವು ಹೊರಟಿದ್ದೀವಿ ಗೊತ್ತಾ, ಹೌದು ಹಣ ಇಲ್ಲದೆ ಪ್ರಚಾರ ಇಲ್ಲದೆ ಬರೀ ವಿಚಾರ ಒಬ್ಬರಿಂದೊಬ್ಬರು ತಲುಪಿ ಏನೋ ಇದು ಸಾಧ್ಯ, ಇದು ಸಕ್ಸಸ್ ಆಗುತ್ತೆ ಅಂತ ತೋರಿಸ್ಕೊಟ್ಬಿಟ್ರೆ ಇಡೀ ಇಂಡಿಯಾದಲ್ಲೇ ಈ ಬದಲಾವಣೆ ಬರುತ್ತೆ, ಎಲ್ಲರೂ ಈ ಬದಲಾವಣೆ ಬಯಸ್ತಾ ಇದ್ದಾರೆ. ಆವಾಗ ನಿಜವಾದ ಕಾರ್ಮಿಕರನ್ನ ನೀವು ಇಟ್ಕೊತೀರಾ, ಅವ್ರು ನಿಮಗೆ, ನಾವು ಹೇಳ್ತೀವಲ್ಲ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಅಂತ, ಅವ್ರು ಅವಾಗ ಅಕೌಂಟಬಲ್ ಆಗ್ತಾರೆ ನಿಮಗೆ, ರೆಸ್ಪಾನ್ಸಿಬಿಲಿಟಿ ತಗೊತಾರೆ, ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತಾರೆ, ನೀವು ಅವ್ರನ್ನ ಕೆಳಗೆ ಇಳಿ ಅಂದರೆ ಇಳಿತಾರ ಅವಾಗ. ಅದು ಸಾಧ್ಯ ನಿಮ್ಮ ಕೈಯಿಂದ ಮಾತ್ರ, ಅದೊಂದು ದಾರಿ ಅಷ್ಟೇ ಈ ಪ್ರಜಾಕೀಯ ಅನ್ನೋದು. ಸರ್ ಶರಣ ಬಸವ ಸರ್, ನಮ್ಮ ಸಾರಿಗೆ ವ್ಯವಸ್ಥೆ ಯಾವ ರೀತಿಯಲ್ಲಿದೆ,
ಎಂದರೆ ಪ್ರಯಾಣದ ದರ ಹೆಚ್ಚಾಗಿರುತ್ತದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಅದೇ ನಾನು ಹೇಳಿದ್ರಲ್ಲಿ ಎಲ್ಲವೂ ಬರುತ್ತೆ ನೋಡಿ. ಏನಂದ್ರೆ ಇದೇ ಹೇಳ್ತಿರೋದು ನಾನು, ಏನೇಳಿ ಇವಾಗ ನಾನು ಮೊನ್ನೆ ಒಂದೆಲ್ಲೋ ಒಂದ್ ಕಡೆ ಹೇಳಿದೆ, ನಾವು ಪಾಲಿಟಿಕ್ಸ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಈ ಪಕ್ಷ ಅಂತಂದ್ರೆ ಆ ಪಕ್ಷ ಅಂತಂದ್ರೆ ಏನೋ ಬದಲಾವಣೆ ಆಗುತ್ತೆ ಅನ್ಕೊಂತೀವಿ, ಮತ್ತೆ ನಿರಾಸೆ ಆಗುತ್ತೆ, ಇನ್ನೊಂದು ಪಕ್ಷ ಅಂತಂದು ಬದಲಾವಣೆ ಬಯಸ್ತೀವಿ, ಇವರಿಬ್ರು ಬೇಡಪ್ಪ ಇನ್ನೊಬ್ರು ತರೋಣ ಅಂತ ಬದಲಾವಣೆ ಬಯಸ್ತೀವಿ. ಸೊ ಇದು ನಾನು ನೋಡ್ಕೊಂಡೇ ಬರ್ತೀನಿ ಒಂದು 20-25-30 ವರ್ಷದಿಂದ, ಅಂದ್ರೆ ನನಗೆ ಬುದ್ಧಿ ಬಂದಾಗಿಂದ. ಸೊ ಅವಾಗ ನನಗನ್ಸಿದ್ದು ಇಲ್ಲ ಇಲ್ಲ, ಇದು ಪಕ್ಷಗಳು ಬದಲಾಯಿಸೋದ್ರಿಂದ ಸಾಧ್ಯ ಇಲ್ಲ, ಇದು ಈ ಒಂದು ಸಿಸ್ಟಮ್ ಪಾಲಿಟಿಕ್ಸ್ ಅನ್ನೋದೇ ಬದಲಾವಣೆ ಆಗಬೇಕು. ಇದು ಏನೋ ಅದೇ ರಾಜಕೀಯ, ಏನೋ ದೊಡ್ಡವ್ರ ಕೈಲಿರುವಂತ ಏನೋ ಪವರ್ಫುಲ್ ವ್ಯಕ್ತಿಗಳು, ಫೇಮಸ್ ವ್ಯಕ್ತಿಗಳು, ಇವಾಗ ನೋಡಿ ಹೆಂಗೆ ಮೈಂಡ್ ಸೆಟ್ ಆಗಿದೆ, ಇದು ಬಹಳ ಕಷ್ಟ. ಇದು ಏನಂದ್ರೆ ನನ್ನೇ ಕೇಳ್ತಾರೆ ಸರ್ ನೀವು ನಿಂತರೆ ಇಲ್ಲಿ ಗ್ಯಾರಂಟಿ ಒಂದಷ್ಟು ಓಟ್ ಸಿಗುತ್ತೆ ಸರ್, ಗ್ಯಾರಂಟಿ ಗೆಲ್ಬೋದು. ಇಲ್ಲಪ್ಪ ನೋಡು ನನಗಿಂತ ಒಬ್ಬ ಅರ್ಹ ವ್ಯಕ್ತಿ ಇವ್ರ ಹೆಸರಿಲ್ಲ ಪರವಾಗಿಲ್ಲ ಇವ್ರು ನಿಲ್ಸಿದ್ರೆ ಸರ್ ಹೆಂಗೆ ಸರ್ ಹೆಂಗೆ ಸಾಧ್ಯ ಸರ್ ಇದು ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ಏನು ತಿಳ್ಕೊಬೇಕು ನೀವು ಅಂದರೆ, ಓಕೆ ಒಬ್ಬ ವ್ಯಕ್ತಿ ನೋಡ್ತಿದ್ದಂಗೆ ಓ ಆ ವ್ಯಕ್ತಿ ಫೇಮಸ್ಸು ಈ ವ್ಯಕ್ತಿ ಓಟ್ ಹಾಕ್ಬೋಣ ಅನ್ನೋದಲ್ಲ, ಆ ವ್ಯಕ್ತಿ ವಿಚಾರ ಏನು, ನಾವು ಯಾವ್ದಾರಲ್ಲಿ ಹೊರಟಿದ್ದೀವಿ ಅನ್ನೋದು ಒಂದು ಸಣ್ಣ ಒಂದು ಒಂದು 10 ನಿಮಿಷದ ಅಧ್ಯಯನ, ಒಂದು 1/2 ಗಂಟೆ ಅಧ್ಯಯನ ಮಾಡಿ ನೀವು ಚರ್ಚೆ ಮಾಡಬೇಕು. ಎಸ್ಪೆಷಲಿ ಯುವಕರು, ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು, ನಾನು ಹೇಳ್ತಿರೋದನ್ನು ದಯವಿಟ್ಟು, ಅದಕ್ಕೋಸ್ಕರ ನಾನು ಹೇಳಿದ್ದು ನನ್ನ ಆ್ಯಪ್ ನೋಡಿ, ನಮ್ಮ ವಿಡಿಯೋಸ್ ನೋಡಿ, ಎಲ್ಲವನ್ನು ನೋಡಿ, ಈ ಬದಲಾವಣೆ ನಿಮ್ಮಿಂದ ಸಾಧ್ಯ, ನೀವು ಮಾಡ್ಬೋದು, ಆ ದಾರಿ ಹೊರಟಿದ್ದೀವಿ ನಾವು, ಖಂಡಿತ ಇದಾಗುತ್ತೆ ಈ ಬದಲಾವಣೆ. ಆದರೆ ನೀವು ಅನ್ಕೊತಿರೋ ಥರ ಎಲ್ಲ ಬದಲಾವಣೆಗಳಾಗುತ್ತೆ. ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಈಗ ಮೊನ್ನೆ ತಾನೇ ನಾನು ಒಂದು ಬಜೆಟ್ ನೋಡಿದೆ, ಅದರಲ್ಲಿ 6,000 ಕೋಟಿ ಏನೋ BBMPಗೆ ಕರ್ನಾಟಕ ಗೌರ್ಮೆಂಟಿಂದ ಇದಾಗಿದೆ ಅಂತಿದೆ, ಪ್ಲಸ್ ಇನ್ನೊಂದು 5,000-6,000 ಕೋಟಿ ಏನಂದರೆ ಇವರ ಇದು ಏನೋ ರೆವಿನ್ಯೂ, ಏನಂದರೆ ನಮ್ಮ ಕಾರ್ಪೊರೇಷನ್ ಟ್ಯಾಕ್ಸ್, ಮುನ್ಸಿಪಲ್ ಟ್ಯಾಕ್ಸ್ ಈ ಥರದ್ದೆಲ್ಲ ಬರುತ್ತಲ್ಲ, ಈ ಥರದ್ದೆಲ್ಲ ಸೇರಿ ಒಂದು 10,000 ಕೋಟಿ ಅಂತ ಅಂದ್ಕೊಳ್ಳಿ, ಒಂದು ಅಂದಾಜು. ಈಗ 198 ವಾರ್ಡ್ ಇದೆ ಬೆಂಗಳೂರಲ್ಲಿ, 10,000 ಕೋಟಿನ ನೀವು ನಿಮ್ಮ ಒಂದು ಏನೋ ಒಂದು ಕ್ಯಾಲ್ಕುಲೇಟರ್ ಇದ್ದರೆ ಡಿವೈಡ್ ಮಾಡಿ ನೋಡಿ, 10,000 ಕೋಟಿನ ಒಂದು 200 ವಾರ್ಡಲ್ಲಿ ಡಿವೈಡ್ ಮಾಡಿ ನೋಡಿ, ಒಂದು ವಾರ್ಡ್ಗೆ 50 ಕೋಟಿ ಎಷ್ಟು ಬರುತ್ತೆ? 50 ಕೋಟಿ 25 ಕೋಟಿ ತೆಗೆದುಬಿಡಿ ದೊಡ್ಡ ದೊಡ್ಡ ಮೆಗಾ ಪ್ರಾಜೆಕ್ಟ್ಗಳಿಗೆ, ಏನೋ ಮೇಜರ್ ಇದಕ್ಕೆ ಅಂದರೆ ಮ್ಯಾಕ್ರೋ ಇದಕ್ಕೋಸ್ಕರ, ಇನ್ನು 25 ಕೋಟಿ ಅಥವಾ 20 ಕೋಟಿ ಇಟ್ಕೊಳ್ಳಿ, 10 ಕೋಟಿ ಇಟ್ಕೊಳ್ಳಿ, 5 ವರ್ಷದಲ್ಲಿ 50 ಕೋಟಿ ಬರುತ್ತೆ. ಈ 50 ಕೋಟಿಲಿ ನಾವು ಒಂದು ವಾರ್ಡ್, ಒಂದು 40-50 ಸಾವಿರ ಇರುವಂಥ ವಾರ್ಡ್ನ ಎಷ್ಟು ಅಭಿವೃದ್ಧಿ ಮಾಡ್ಬೋದು, ಒಂದು ಒಳ್ಳೆ ಶಾಲೆ ಕಟ್ಸ್ಬೋದಲ್ವಾ, ಒಂದು ಅದ್ಭುತವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದಲ್ವಾ, ಒಂದು ಒಳ್ಳೆ ಹಾಸ್ಪಿಟ್ಲ್ ಮಾಡ್ಬೋದಲ್ವಾ ಜನಕ್ಕೆ, ಈ ಥರ ಸಾಧ್ಯ ಇದೆ. ಬಟ್ ಏನಂದರೆ ಇದೇನಾಗಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗೋ ದುಡ್ಡು ಇದೊಂದು ದೊಡ್ಡ ಇದಾಗ್ಬಿಟ್ಟಿದೆ ಆ್ಯಕ್ಚುಲಿ, ಇಲ್ಲಿಂದ ವಾಪಸ್ ಇಲ್ಲಿಗೆ ಬರುವಂಥ ಒಂದು ವ್ಯವಸ್ಥೆ ಬರಬೇಕು. ಸೊ ಅದಕ್ಕೆ ಜನಸಾಮಾನ್ಯರೇ ಇಲ್ಲಿಗೆ ಹೋಗಬೇಕು, ಒಂದು ಸಂಬಳ ತೊಗೊಂಡು ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಏನೇಳಿ 1,000 ಕೋಟಿ ಹಾಕಿ ನೀವೇ ನೋಡಿದ್ದೀರಾ, ಒಂದೊಂದು ಏನೋ ಪೊಲಿಟಿಕಲ್ ಪಾರ್ಟಿ 1,000 ಕೋಟಿ ಇದೆ, 10,000 ಕೋಟಿ ಇದೆ, ಇಷ್ಟು ಖರ್ಚು ಮಾಡ್ತಾ ಇದ್ದಾರೆ ಪೇಪರ್ ಆ್ಯಡ್ಸು ಅದು ಇದು, ಯಾಕಂದರೆ ಅದೊಂದು ದಾರಿ ಆಗೋಗ್ಬಿಟ್ಟಿದೆ. ಇವಾಗ ಅದಿಲ್ಲದೆ ಮಾಡಿದಾಗ ಏನು ಸಹ ನೀವು ಕಾಣಿಸ್ತಾನೆ ಇಲ್ಲ, ಯಾಕೆ ಸಹ ರೋಡ್ಗಿಳಿತಾ ಇಲ್ಲ ಅಂದರೆ, ನಾನು ಮತ್ತೆ ರೋಡ್ಗಿಳಿದ್ರೆ ಏನಾಗುತ್ತೇಳಿ, ಒಂದಷ್ಟು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಒಂದಷ್ಟು ಜನ ಸೇರಿಸ್ಕೊಂಡು ಒಂದಷ್ಟು ಜನಕ್ಕೆ ಬಾವುಟ ಕೊಟ್ಬಿಟ್ಟು ಇನ್ನೊಂದು ಪಕ್ಷ ಆಗುತ್ತೆ ಅಷ್ಟೇ. ಅದು ನಾವು ಅನ್ಕೊಂತಿರೋ ಥರ ಸಂಪೂರ್ಣ ಬದಲಾವಣೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ಬದಲಾವಣೆ ಆದಾಗ ನನ್ನ ಪ್ರಕಾರ ಬೇರೆ ರಾಜಕೀಯ ಪಾರ್ಟಿಗಳು ಕೂಡ ಈ ಫಂಡ್ಸ್ ಅನ್ನೋದೇ ಇರಲ್ಲ ಅವಾಗ. ಇವಾಗ ಫಾರ್ ಎಕ್ಸಾಂಪಲ್ ಥಿಂಕ್ ಮಾಡಿ ನೋಡಿ, ಇವಾಗ ದೊಡ್ಡ ದೊಡ್ಡ ಪಕ್ಷಗಳಿದ್ದಾವಲ್ಲ, ಯಾರೋ ಒಬ್ಬರು ಹೇಳಿ ನೋಡೋಣ, ನಾವು ಈ ಎಲೆಕ್ಷನಲ್ಲಿ ದುಡ್ಡು ಖರ್ಚು ಮಾಡಲ್ಲ, ನಮ್ಮ ವಿಚಾರಗಳು ತಲುಪಿಸ್ತೀವಿ, ನಾವು ಟಿ ವಿಲಿ ಕುತ್ಕೊಂಡು ತಲುಪಿಸ್ತೀವಿ, ಈ ಥರ ಒಂದು ಅಡ್ಮಿನಿಸ್ಟ್ರೇಷನ್ ಕೊಡ್ತೀವಿ, ಇದಕ್ಕೆ ಭದ್ರಾಗಿರ್ತೀವಿ, ಇದಕ್ಕೆ ನೀವು ವೋಟ್ ಮಾಡಿ ಅಂತ ಹೇಳಿ ಆ ಧೈರ್ಯ ಮಾಡಲಿ, ಖಂಡಿತ ಜನ ಸಪೋರ್ಟ್ ಮಾಡ್ತಾರೆ ನನ್ನ ಪ್ರಕಾರ. ಬಟ್ ಮಾಡೋಕ್ಕೆ ಮನಸ್ಸು ಮಾಡಬೇಕಷ್ಟೇ, ಖಂಡಿತ ನನಗೆ ಅನ್ನಿಸ್ತಿದೆ ಮನಸ್ಸು ಮಾಡ್ತಾರೆ ಅನ್ನಿಸ್ತಿದೆ. ಯಾಕಂದರೆ ಇದು ಇದೇ ಥರ ಹೋಗ್ತಾ ಇದ್ದರೆ ಏನೋ ಯಾರೂ ಹ್ಯಾಪಿಯಾಗಿಲ್ಲ ಇಲ್ಲಿ. ಇವನ್ ಪಾಲಿಟಿಕ್ಸಲ್ಲಿ ಇರೋರು ಕೂಡ ನೀವೇ ನೋಡಿದ್ದೀರಾ, ಜಗಳಗಳು, ಗಲಾಟೆಗಳು, ಒಬ್ಬರನ್ನೊಬ್ಬರು ಬೈಯೋದು, ಹೊಡೆದಾಟಗಳು, ಇದು ಯಾರಿಗೂ ಬೇಕಾಗಿಲ್ಲ ಆ್ಯಕ್ಚುಲಿ. ನನ್ನ ಪ್ರಕಾರ ಹೇಳಬೇಕು ಅಂದರೆ ಅವ್ರಿಗೂ ಬೇಕಾಗಿಲ್ಲ. ಬಟ್ ಎಲ್ರಿಗೇನಂದರೆ ನಾನು ಕೆಲವು ತುಂಬ ನನ್ನ ಸ್ನೇಹಿತರುಗಳಿದ್ದಾರೆ ಪಾಲಿಟಿಕ್ಸಲ್ಲಿ, ಅವ್ರನ್ನೇ ಕೇಳಿದೆ, ಸರ್ ನೀವು ಯಾಕೆ ಸರ್ ಕೊಡ್ತೀರಾ, ಏನಪ್ಪ ಮಾಡೋದು, ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ, ನಾವು ಕೊಡಲೇಬೇಕಾಗತ್ತೆ, ನಾವು ಈ ದಾರಿಯಲ್ಲಿ ಹೋಗಲೇಬೇಕಾಗತ್ತೆ. ಇದು ಬದಲಾವಣೆ ಎಲ್ಲಿ ಅಂದರೆ ಯಾರೋ ನಿಮ್ಮಂಥವ್ರು ಹೊಸಬರು ಮಾಡಬೇಕು ಅಂತಲೇ ಹೇಳಿದ್ದಾರೆ. ಸೊ ಅದಕ್ಕೆ ಹೊಸದಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಇದಕ್ಕೊಂದು ಅಂತ್ಯ ಹೇಳೋದು, ಇದಕ್ಕೊಂದು ರಿಸಲ್ಟ್ ಕೊಡೋದು ನೀವು ಕೊಡ್ತೀರಾ, ಖಂಡಿತ ನಿಮ್ಮ ಕೇಳಿ ಸಾಧ್ಯ ಇದೆ. ಸರ್ ಶಶಾಂಕ್ ಬಿ ರಾಜನ್ ಅವರು, ಪ್ರಜಾಕೀಯ ಫಿಲಮ್ ಬರುತ್ತಾ ಸರ್? ಇಲ್ಲ ನೋಡಿ, ಆ್ಯಕ್ಚುಲಿ ನಾನು ಸೂಪರ್ ಅನ್ನೋ ಪಿಕ್ಚರೇ ಏನೋ ಒಂದು ಏನೇನೋ ಒಂದು ಐಡಿಯಾ ಇತ್ತು ಏನೋ, ಅದರಲ್ಲಿ ನೀವು ನೋಡಿರ್ತೀರ ಆ್ಯಕ್ಚುಲಿ, ಒಬ್ಬ ಚೀಫ್ ಮಿನಿಸ್ಟ್ರು ಎಲ್ಲೋ ಒಂದು ಸಾಧಾರಣ ಒಬ್ಬ ಯಂಗ್ಸ್ಟರ್ ಅದರಲ್ಲಿ ಚೀಫ್ ಮಿನಿಸ್ಟರ್ ಇದು ಇದು ಹೊಟ್ಟಾಯ್ತು ನೋಡಿ. ಇದು ಫೋನ್ ಬರ್ತಾ ಇದೆ, ಅದರಲ್ಲಿ ನೋಡಿದ್ದೀರಾ ನೀವು ಏನೋ ಒಬ್ಬ ಚೀಫ್ ಮಿನಿಸ್ಟರ್ ಎಲ್ಲೋ ಒಂದು ಟೇಬಲ್ ಹಾಕ್ಕೊಂಡು ಪಾರ್ಕಲ್ಲಿ ಕೂತಿರ್ತಾರೆ, ಅವಾಗ ಯಾರೋ ಬಂದು ಏನೋ ಕೇಳ್ತಾರೆ, ಅದೆಲ್ಲ ನೋಡಿದ್ದೀರಾ ನೀವು? ಯಾಕಂದರೆ ಖಂಡಿತ ಅದು ಎಷ್ಟೋ ದೇಶಗಳಲ್ಲಿ ಇದು ಸಾಧ್ಯ ಆಗಿದೆ.
ಎಷ್ಟೋ ದೇಶಗಳಲ್ಲಿ ನಾನೇ ನೋಡಿದ್ದೀನಿ, ಕೆಲವು ಮಲೇಷ್ಯಾ ಸಿಂಗಾಪುರ್ ಎಲ್ಲ ಹೋದಾಗ ಅಲ್ಲಿ ಯಾರೋ ಬಂದು ಶಾಪಿಂಗ್ ಮಾಡಿಕೊಂಡು ಅವ್ರು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ನೋ ಝೆಡ್ ಸೆಕ್ಯೂರಿಟಿ ಇರಲ್ಲ, ಏನಿರಲ್ಲ, ಆರಾಮಾಗಿ ಅವರು ಫ್ಯಾಮಿಲಿ ಜೊತೆ ಬರ್ತಾರೆ, ಅವ್ರಿಗೂ ಒಂದು ಪ್ರೈವೇಟ್ ಲೈಫ್ ಇರುತ್ತೆ. ಸೊ ಆ ಥರ ನಮ್ಮ ದೇಶದಲ್ಲಿ ಆಗಲ್ಲ ಅಂತಲ್ಲ, ಬಟ್ ನಮ್ಗೇನಾಗಿದೆ ಅಂದರೆ ಒಂದು ನಮ್ಮಲ್ಲಿ ಒಂದು ಬೆಳೆಸ್ಬಿಡ್ತೀವಿ ನಾವು ನೆಗೆಟಿವ್ ಥಾಟ್ಸ್ ಅನ್ನೋದು. ನಮ್ಗೆ ಏನೇ ಮಾತಾಡ್ತಿದ್ರು ಕೂಡ ನಮ್ಗೆ ನೆಗೆಟಿವ್ ಬರದೆ, ಆ ದೇಶ ಹೋಗಿ ರೀ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ರೀ, ನಮ್ಮ ದೇಶದಲ್ಲಿ ಎಜುಕೇಷನ್ ಇಲ್ಲ, ನಮ್ಮ ಜನನೇ ಸರಿ ಇಲ್ಲ ರೀ, ಇದನ್ನು ಕೂಡ ಈ 20% ಜನ ಏನೇಳಿ ಮೇಲೆ ಕೂತಿರಲ್ಲ ಅವ್ರು ಮಾತಾಡಿ 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 ನಮಗೂ ಹಂಗೆ ಅನಿಸ್ಬಿಟ್ಟಿದೆ, ಜನನೇ ಸರಿ ಇಲ್ಲ ಜನನೇ ಸರಿ ಇಲ್ಲ. ಅದು ನನ್ನ ಪ್ರಕಾರ ಒಂದು ಡೆಮಾಕ್ರೆಟಿಕ್ ಡೆಮಾಕ್ರಸಿ ಇರುವಂಥ ಕಂಟ್ರೀಲಿ, ಒಂದು ಪ್ರಜಾಪ್ರಭುತ್ವ ಕಂಟ್ರೀಲಿ ಜನರ ಮನಸ್ಥಿತಿಲಿ ಅದು ಬಂದ್ಬಿಡ್ತು ಅಂದರೆ ಮುಗಿದೋಯ್ತು, ಅದು ಹೋಪ್ಲೆಸ್ ಸಮಾಜ, ಡಿಸಾಸ್ಟ್ರಸ್ ಆಗೋಗುತ್ತೆ. ಖಂಡಿತ ಹಂಗೆ ಅನ್ಕೊಂಬೇಡಿ, ಆಗತ್ತೆ. ನಮ್ಮ ಜನಗಳಲ್ಲೂ ಒಳ್ಳೆ ಜನಗಳಿದ್ದಾರೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೇಳ್ತೀನಿ. ಮೊನ್ನೆ ನಮ್ಮ ವೀರ ಯೋಧ ಏನೇಳಿ ಅಭಿನಂದನ್ ಅವರ ತಂದೆ ತಾಯಿ ಚೆನ್ನೈಯಿಂದ ಡೆಲ್ಲಿಗೆ ಹೊರಟಿದ್ರಂತೆ. ಅವಾಗ ಜನಗಳು ಎಷ್ಟು ಅದ್ಭುತವಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ, ಅವ್ರ ಹತ್ತಿ ಕೂತ್ಕೊಳ್ಳೋರ್ಗೆ ಯಾರು ಕೂತಿಲ್ಲ. ಫ್ಲೈಟ್ ಲ್ಯಾಂಡ್ ಆದ ಮೇಲೆ ಅವ್ರ ಅಪ್ಪ ಅಮ್ಮ ಕೆಳಗೆ ಇಳಿಯೋವರೆಗೂ ಇವ್ರು ಯಾರು ಇಳಿದಿಲ್ಲ, ನೀವು ಫಸ್ಟ್ ಇಳಿರಿ ಅಂತ. ಎಂಥ ಮಾನವೀಯತೆ ಇದೆ ಅಲ್ವ ನಮ್ಮ ದೇಶದಲ್ಲಿ. ನಮ್ಮ ಜನ ಕೆಟ್ಟವರು ಅಂತೀರ? ಖಂಡಿತ ಇಲ್ಲ. ಅದ್ಭುತವಾದಂಥ ವಿವೇಚನೆ ಉಳ್ಳವರಿದ್ದಾರೆ ನಮ್ಮವರು. ಏನು ಒಳ್ಳೆತನ ನಮ್ಮ ಜನಗಳಲ್ಲಿ ಇದೆ, ಅರ್ಥ ಆಯ್ತಾ? ನಾವು ಅದನ್ನು ನೆಗೆಟಿವ್ ಮಾತಾಡಿ ಮಾತಾಡಿ ಇವಾಗ ನೋಡಿ ಮಾಧ್ಯಮಗಳಲ್ಲಿ ಕೂತ್ಕೊಂಡ್ರೆ, ಟಿ ವಿಲಿ ಕೂತ್ಕೊಂಡ್ರೆ ಆಶ್ಚರ್ಯ ಅನ್ಸುತ್ತೆ. ಅಲ್ಲಿ ಇಷ್ಟು ಈ ಜನಾಂಗ ಇಷ್ಟು ಜನ ಇದ್ದಾರೆ, ಈ ಜಾತಿಯವರು ಇಷ್ಟು ಜನ ಇದ್ದಾರೆ, ಈ ವ್ಯಕ್ತಿ ಈ ಜಾತಿಯವನು, ಇವನಿಗೆ ಈ ಥರ ವೋಟ್ ಸಿಗುತ್ತೆ ಅಂತ ಏನೋ ನಾವುಗಳೇ ಮಾತಾಡ್ಬಿಟ್ರೆ ಮೇಲಿರೋರು ಏನಾಗುತ್ತೆ, ಜನಕ್ಕೆ ಅದೇ ಫೀಡ್ ಆಗುತ್ತಲ್ವಾ? ಒಂದು ಚಿಕ್ಕ ಮಗು ಹಳ್ಳಿಯಲ್ಲಿ ನೋಡ್ತಾ ಇರುತ್ತೆ, ಒಂದು ಯಾವುದೋ ಒಂದು ಫ್ಯಾಮಿಲಿ ನೋಡ್ತಾ ಇರುತ್ತೆ, ಅವ್ರಿಗೂ ಅದೇ ಮೈಂಡ್ ಸೆಟ್ ಬರುತ್ತೆ, ಹೌದೇನ್ರಿ ಆ ಜನಾಂಗದವ್ರು ಅಷ್ಟಿದಾರ, ನಾವು ಯಾವ ಜನಾಂಗದವರು? ಇದೆಲ್ಲ ನಾವು ಮಾತಾಡಬೇಕಾ ಆ್ಯಕ್ಚುಲಿ ಮಾಧ್ಯಮಗಳಲ್ಲಿ? ಇದೆಲ್ಲ ಲೀಡರ್ಸ್ ಆದವ್ರು ಮಾತಾಡಬೇಕಾ? ಮಾತಾಡಬಾರ್ದಲ್ವ? ಈ ಒಂದು ಬದಲಾವಣೆ. ಅದಕ್ಕೋಸ್ಕರ ನಾವು ಹೇಳ್ತಿರೋದು, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಅದನ್ನು ಮಾತಾಡಲ್ಲ. ನಮ್ಮ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಬೈಯಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಏನಕ್ಕೆ ಬೈತೀರಾ? ಫಸ್ಟ್ ಆಫ್ ಆಲು ಓಕೆ, ಒಬ್ರು ತಪ್ಪು, ಒಬ್ರು ಸರಿ ಮಾಡಿಲ್ಲ, ಒಪ್ಕೊಳ್ಳೋಣ, ನೀವೇನು ಮಾಡ್ತೀರಾ ಹೇಳಿ? ಅದು ಬೇಜಾರಾಗೋಗ್ಬಿಟ್ಟಿದೆ, ಇವನು ಸರಿ ಮಾಡಿಲ್ಲ ನಾನು ಮಾಡ್ತೀನಿ ನಾನು, ಓಕೆ ಏನು ಮಾಡ್ತೀಯಾ, ಹೇಗೆ ಮಾಡ್ತೀಯಾ, ಯಾವಾಗ ಮಾಡ್ತೀಯಾ, ಎಷ್ಟು ಬಡ್ಜೆಟ್ ಇದೆ, ಯಾವ ರೀತಿ ಅಲೊಕೇಶನ್ ಮಾಡ್ತೀಯ ಬಡ್ಜೆಟ್ನ, ಯಾವ ರೀತಿ ಏನೋ ಈ ಕರಪ್ಷನ್ನ ತೆಗಿತೀಯಾ, ಈ ಟೆಕ್ನಾಲಜಿ ಯೂಸ್ ಮಾಡಿ ಎಷ್ಟು ಟ್ರಾನ್ಸ್ಪರೆನ್ಸಿ ಜನಕ್ಕೆ ಮಾಡ್ತೀರಾ ನೀವು? ಇದ್ರ ಬಗ್ಗೆ ಎಲ್ಲ ವಿಚಾರಗಳಾಗಬೇಕಾಗಿದೆ ನಮ್ಮಲ್ಲಿ. ಅವಾಗ ಜನರು ಕೂಡ ಅದ್ರ ಬಗ್ಗೆ ಥಿಂಕ್ ಮಾಡ್ತಾರೆ. ಸೊ ಈ ಥರ ವಿಚಾರಗಳು ಏನೋ ವಿನಿಮಯ ಆಗುವಂಥ ಒಂದು ಅದ್ಭುತವಾದಂಥ ಒಂದು ಅಟ್ಮಾಸ್ಫಿಯರ್ ಬರಬೇಕು, ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡ್ತಾ ಇರೋದು. ಸರ್, ಲೋಕಸಭಾ ಚುನಾವಣೆಗೆ UPP ಪಾರ್ಟಿಯಿಂದ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ? ಸೈಯದ್ ಮೊಹಮ್ಮದ್. ಮೊಹಮ್ಮದ್ ಅವರೇ, ಥ್ಯಾಂಕ್ ಯು. ಖಂಡಿತ ಎಲ್ಲ ನಡೀತಾ ಇದೆ. ನಾವು ಆಲ್ರೆಡಿ ಏನೋ ಅಭ್ಯರ್ಥಿಗಳನ್ನ ಕರೆದಿದ್ದೀವಿ, ಅದರಲ್ಲಿ ಏನೋ ತುಂಬ ಜನ ಏನೋ ಆಸಕ್ತರು ಹೊರಗೆ ಬಂದಿದ್ದಾರೆ. ನಿಜವಾಗ ಅವ್ರಿಗೆ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಏನೋ ಹೋಪ್ಸ್ ಇಟ್ಕೊಂಡು ಬರೋದಿದೆಯಲ್ಲ ಎಲ್ಲರಿಗೂ. ಏನಂದರೆ ಏನಪ್ಪ ಇಷ್ಟಿಷ್ಟು ದೊಡ್ಡವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕಾಗತ್ತಾ? ನಮ್ಗೆ ಗೆಲ್ಲಿಸ್ತಾರೆ ಜನ, ನಮ್ಗೆ ಯಾರಿಗೂ ನಾವು ಯಾರಿಗೆ ಗೊತ್ತಿದ್ದೀವಿ, ನಮ್ಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ಇದರಲ್ಲಿ ಒಂದಷ್ಟು ಜನ ಬಂದು ನಾವು ನಿಂತ್ಕೊತೀವಿ, ನಾವು ಮಾಡ್ತೀವಿ ಅಂತ ಬಂದಿರೋದು ನಿಜವಾಗ. ಅದಕ್ಕೆ ನಾನು ಹೇಳ್ತಿರೋದು, ನೀವು ಸಮಾಜದಿಂದ ಎದ್ದು ಬಂದಾಗ ನೀವು ಪ್ರಜಾನಾಯಕರಾಗಿರ್ತೀರಾ, ಗೆದ್ರ ಮೇಲೆ ಕಾರ್ಮಿಕರಾಗ್ತೀರಾ. ಬಟ್ ಈಗಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಕಾರ್ಮಿಕರಾಗಿ ಬರ್ತಾರೆ, ಕೈ ಮುಗಿತಾರೆ, ಕಾಲು ಹಿಡ್ಕೊತಾರೆ, ಎಲ್ಲ ಮಾಡ್ತಾರೆ, ಗೆದ್ರ ಮೇಲೆ ನಾಯಕ ಆಹಾರ ಹಾಕಿಸ್ಕೊಂಡು ಓ ಅಂದ್ಕೊಂಡು ಹಾಕ್ತಾರೆ. ಆ ಒಂದು ಇದು ಕಂಪ್ಲೀಟ್ಲಿ ಚೇಂಜ್ ಆಗಬೇಕು. ಅದಕ್ಕೋಸ್ಕರ ನಾವು ಕಂಡೀಷನ್ಗಳಾಕಿದ್ದೀವಿ, ಗೆದ್ರ ಮೇಲೆ ನೀವು ಯಾವ ಉದ್ಘಾಟನೆ ಸಮಾರಂಭಕ್ಕೂ ಹೋಗಂಗಿಲ್ಲ, ನೀವು ಈ ಥರ ಕೆಲಸ ಮಾಡಬೇಕು, ಈ ಥರ ವರ್ಕರಾಗಿ 9 to 6 ಮಾಡಬೇಕು, ಜನಗಳ ಕಾಂಟ್ಯಾಕ್ಟ್ ಇಟ್ಕೊಬೇಕು, ಯಾವ ಥರ ಕಾಂಟ್ಯಾಕ್ಟ್ ಇಟ್ಕೊತೀರಾ ಜನರನ್ನು, ಯಾವ ರೀತಿ ಸಂಪರ್ಕ ಇಟ್ಕೊತೀರಾ, ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡ್ತೀರಾ, ಡೈರೆಕ್ಟಾಗಿ ಹೋಗಿ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತೀರಾ, ಅವರ ಸಮಸ್ಯೆಗಳನ್ನ ಹೆಂಗೆ ತೊಗೊತೀರಾ, ಅದನ್ನೊಂದು PPT ಪ್ರೆಸೆಂಟೇಷನ್ ಹೆಂಗೆ ಮಾಡ್ಕೊತೀರಾ, ಇದನ್ನು ತೊಗೊಂಡೋಗಿ ಆಡಳಿತ ವರ್ಗದಲ್ಲಿ ಹೆಂಗೆ ಇಡ್ತೀರಾ, ಅವ್ರದ್ದು ಏನೋ ರಿಯಾಕ್ಷನ್ ಹೆಂಗೆ ತೊಗೊತೀರಾ, ಅದ್ರ ರೆಕಾರ್ಡ್ಗಳು ಹೆಂಗೆ ಮಾಡ್ಕೊತೀರಾ, ವೀಡಿಯೋ ರೆಕಾರ್ಡ್ ಇರ್ಬೋದು, ಲೈವ್ ಮಾಡ್ಬೋದು ಇವಾಗಿರೋ ಟೆಕ್ನಾಲಜಿಲಿ, ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಲ್ಲ ಆ ಥರ. ಸೊ ಇದನ್ನು ಮತ್ತೆ ಅಕಸ್ಮಾತ್ ಏನೋ ಅಲ್ಲಿ ಪ್ರಾಬ್ಲಮ್ ಇದ್ದರೆ ಅದನ್ನು ಮೂಲ ಹುಡ್ಕೊಂಡು ಎಲ್ಲಿ ಹೋಗ್ತೀರಾ, ಯಾಕೆ ಫಂಡ್ಸ್ ಬಂದಿಲ್ಲ, ಯಾಕೆ ಈ ಕಾಂಟ್ರಾಕ್ಟ್ ಸ್ಲೋ ಆಗ್ತಿದೆ, ಯಾಕೆ ಕೆಲಸ ಆಗ್ತಿಲ್ಲ ಅಂತ ಹೋಗಿ ಯಾವ ರೀತಿ ನೀವು ಕೆಲಸ ಮಾಡಿ ಅದನ್ನು ರಿಸಲ್ಟ್ ಕೊಡ್ತೀರಾ ಜನಕ್ಕೆ, ಆ ರಿಸಲ್ಟ್ ನೋಡಿ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಕರೆಕ್ಷನ್ ಪ್ರೋಸೆಸ್ ಬರುತ್ತೆ. ಅಲ್ಲಿ ಇನ್ನೂ ಒಂದು ಚಾನ್ಸ್ ಕೊಡ್ತೀವಿ ಅವ್ರಿಗೆ, ವಿತ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಪ್ರೂವ್ ಮಾಡಿಕೊಂಡ್ರೆ ಇನ್ನೊಂದು ಚಾನ್ಸ್ ತೊಗೊಂಡು ಇದನ್ನು ಕೆಲಸ ಮಾಡಿಸಿ ಅಂತ. ಅವಾಗಲೂ ಆಗಲಿಲ್ಲ ಅಂದರೆ ಜನ ರಿಜೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಬರಬೇಕು. ಅವಾಗೇನಂದರೆ ಒಂದು ಆ ಸಂವಿಧಾನದಲ್ಲಿ ಈ ಚೇಂಜಸ್ ಆಗಬೇಕು. ದೊಡ್ಡ ದೊಡ್ಡವ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಈ ಬದಲಾವಣೆ ತನ್ನಿ. ಏನಂದರೆ ನಾವು ನಮ್ಮ ಕೈಲಾದಂಥ ಪಾರ್ಟಿಯಿಂದ ರಿಜೆಕ್ಟ್ ಮಾಡ್ತೀವಿ ಅಂತ ನಾವು ಬರೆಸ್ಕೊಂಡಿದ್ದೀವಿ ಅವ್ರ ಹತ್ರ, ನೋಡಪ್ಪ ಈ ಥರ ಕೆಲಸ ಮಾಡಿಲ್ಲ, ಜನ ರಿಜೆಕ್ಟ್ ಮಾಡಿದ್ರೆ ನಿಮ್ಮನ್ನು ಪಾರ್ಟಿಯಿಂದ ತೆಗೆದಾಕ್ತೀವಿ ಅಂತ. ಬಟ್ ಅವ್ರು MLA ಆಗಿ MP ಆಗಿ ಕಂಟಿನ್ಯೂ ಆಗ್ಬೋದು. ಬಟ್ ಇದೊಂದು ಪ್ರೋಸೆಸ್, ಇದಾದಾಗ ಏನಾಗುತ್ತೆ, ಆ ಒಂದು ಬೆಳವಣಿಗೆನೂ ಬರುತ್ತೆ ಅನ್ನೋ ಹೋಪ್ಸಲ್ಲಿ ಹೊರಟಿದ್ದೀವಿ. ಸರ್, ಸಾಯಿರಾಣಿ ರೆಡ್ಡಿ ಅವರು ಹೌ ಟು ವರ್ಕ್ ಫಾರ್ ಯುವರ್ ಪಾರ್ಟಿ ಅಂತ ಕೇಳಿದ್ರು.
Yeah, see, there is no such thing as actually, I am telling you, there is no structure in this party. I want actually without a mediator, there should be a party without mediator, without structure, without all this sangatana, office and all those things. One is participant, the other one is voter. In between this, there should be only ideologies, knowledge and the way of working, all this actually, you know, examination papers, all these things should carry. It should carry from one to another, one person to another person. There is no such thing as working here. If you are interested, you can tell this concept and you can go through this Prajaki app. You please learn about this. You can tell your parents, your friends, your relatives, you know, all those things. This is the only one way to work. Otherwise, if you are interested, if you want to directly participate in this, please come with, come to participate, contest in the election. We have some criteria. There are some question papers. You can answer that question paper and bring all your biodata. And we do interviews and those processes are there. There is a written examination is there. And after that, actually, you can participate in the election. This is the way you can directly participate in UPP. Otherwise, you can support. There is no structure or karyakartas, offices and no such thing in this party. Sir, Jeevan Naidu, Abhyarthigala Pattiya Bidugade Yavaga, sir, Navella wait Martha Divi. ಇಲ್ಲ ಖಂಡಿತ ಆಗತ್ತೆ ಬಟ್ ಏನಂದರೆ ಇಲ್ಲಿ ಅದನ್ನೇ ನಾನು ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಭ್ಯರ್ಥಿ ಯಾರು ಯಾವ ದೊಡ್ಡ ವ್ಯಕ್ತಿ ನೀವು ತಂದು ನಿಲ್ಲಿಸ್ತಾರೆ ಯಾವ ಹೆಸರಿನವ್ರು ತಂದು ನಿಲ್ಲಿಸ್ತಾರೆ ಅವ್ರು ಎಷ್ಟು ಪ್ರಭಾವಿಗಳು ಇದು ಯಾವುದೂ ಇರಲ್ಲ ಇಲ್ಲಿ ನಾವೊಂದು ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀವಿ ಈ ಥರ ವರ್ಕ್ ಮಾಡಬೇಕು ಅಂತ ಈ ವರ್ಕ್ ಮಾಡೋದಕ್ಕೆ ಸಿದ್ಧರಾಗಿರೋವಂಥವ್ರನ್ನ ಏನು ನಾನು ಹೇಳ್ತಾನೆ ಇದ್ದೀನಿ ಕಾರ್ಮಿಕರ ಕೆಲಸ ಮಾಡೋವಂಥವ್ರನ್ನ ನಿಮಗೆ ರಿಪೋರ್ಟಿಂಗ್ ಆಫೀಸರ್ ಥರ ಕೆಲಸ ಮಾಡೋವಂಥವ್ರನ್ನ ನಿರಂತರವಾಗಿ ನಿಮ್ಮ ಜೊತೆ ಟಚ್ಚಲ್ಲಿದ್ದು ಅಡ್ಮಿನಿಸ್ಟ್ರೇಷನ್ ಜೊತೆ ಟಚ್ಚಲ್ಲಿದ್ದು ನಿಮಗೆ ರಿಪೋರ್ಟ್ ಕೊಡೋವಂಥ ಒಂದು ಸಿಸ್ಟಮ್ ತರ್ತಾ ಇದ್ದೀವಿ ಇಲ್ಲಿ ಈ ಥರ ವರ್ಕ್ ಮಾಡೋವಂಥ ಯೂತ್ಫುಲ್ ಆಗಿರೋವಂಥವ್ರನ್ನ ಅಂಥವ್ರನ್ನ ನಿಲ್ಲಿಸ್ತಾ ಇದ್ದೀವಿ ಸದ್ಯದಲ್ಲೇ ಆದಷ್ಟು ಬೇಗ ಇದನ್ನು ಅನೌನ್ಸ್ ಮಾಡ್ತೀವಿ ಎಲ್ಲ ಪ್ರೋಸೆಸ್ಸು ಆಗ್ತಾ ಇದೆ ಮೋಸ್ಟ್ಲಿ ಸಂಡೇ ಮೇಲೆ ಒಂದು ಸತಿ ನಾವೆಲ್ಲ ಡಿಸ್ಕಸ್ ಮಾಡಿ ನಿಮ್ಮ ಮುಂದೆ ಅದನ್ನೆಲ್ಲ ಇಡ್ತೀವಿ ಸರ್ ಸೋಮೇಶ್ ಆನಂದ್ ಅವರು ನರೇಂದ್ರ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಪ್ರಜಾಕೀಯ ಕಾನ್ಸೆಪ್ಟಲ್ಲಿ ಏನಂದರೆ ನಾವು ಯಾರ ಬಗ್ಗೆನೂ ಮಾತಾಡಲ್ಲ ಅಂತ ಯಾಕಂದರೆ ಒಂದ್ಸತಿ ಏನಾಗುತ್ತೆ ಒಬ್ಬರ ಬಗ್ಗೆ ಪ್ಲಸ್ಸು ಒಬ್ರಿಗೆ ಬಗ್ಗೆ ಮೈನಸ್ಸು ಏನೋ ಪ್ಲಸ್ ಮಾತಾಡಿದ್ರು ಕೂಡ ಅದನ್ನು ಬೇರೆಯವರು ಮೈನಸ್ ಆಗಿ ತೊಗೊಂತಾರೆ ಮೈನಸ್ ಮಾತ್ರ ಅದನ್ನು ಬೇರೆಯವರು ಪ್ಲಸ್ ಆಗಿ ತೊಗೊಂತಾರೆ ಸೊ ಈ ಥರ ರಾಜಕೀಯ ವ್ಯವಸ್ಥೆ ಅನ್ನೋದು ಹಂಗಾಗಿರೋದ್ರಿಂದ ನಿಮಗೆ ಗೊತ್ತು ನಾನೇನು ಹೇಳಬೇಕಾಗಿಲ್ಲ ಯಾರ್ಯಾರು ಏನೇನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಬಟ್ ಒಂದಂತೂ ಸತ್ಯ ನಾನು ಹೇಳ್ತಾನೆ ಇದ್ದೀನಿ ಇದು ಒಬ್ಬ ವ್ಯಕ್ತಿಯಿಂದ ಇಲ್ಲಿ ಕೂತಿರೋ ವ್ಯಕ್ತಿಯಿಂದ ಇದೇ ಸ್ಟ್ರಕ್ಚರ್ ಇಟ್ಕೊಂಡು ಎಲ್ಲ ಬದಲಾವಣೆ ಮಾಡ್ತೀನಿ ಅಂದರೆ ಆಗ್ಬೋದು ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು ಮೇಲ್ಗಡೆ ಬದಲಾವಣೆ ಆಗ್ಬೋದು ಬಟ್ ಜನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗಬೇಕು ಅಂದರೆ ಈ ಸಿಸ್ಟಮ್ ಬದಲಾವಣೆ ಆಗಬೇಕು ಈ ಹಣ ಅದು ಏನೋ ತುಂಬ ಪ್ರಭಾವಿ ವ್ಯಕ್ತಿಗಳು ಹೆಸರಿನವರು ಏನೋ ಈ ಥರ ಹಲವಾರು ಇದಕ್ಕೋಸ್ಕರ ಎಲೆಕ್ಷನ್ ಅನ್ನೋ ಪ್ರೋಸೆಸ್ಸು ಒಂದು ಬಿಸ್ನೆಸ್ ಆಗೋಗಿದೆ ಯಾವಾಗ ಇದು ಬಿಸ್ನೆಸ್ ಆಗುತ್ತೋ ಅದ್ರ ಕನೆಕ್ಟೆಡ್ ಇರುವಂಥ ಎಜುಕೇಷನ್ ಬಿಸ್ನೆಸ್ ಆಗುತ್ತೆ ಹೆಲ್ತ್ ಬಿಸ್ನೆಸ್ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಆಗುತ್ತೆ ಸೊ ಒಂದು ಸಿಂಪಲ್ ಹೇಳ್ತೀನಿ ಕೇಳಿ ಒಂದು ಏನೋ ಒಂದು 20 crore ಹಾಕಿ ಒಬ್ಬ ಗೆದ್ದಿರೋನು ಅವನೊಂದು ವಾಪಸ್ ಒಂದು 20 crore ತೊಗೊಬೇಕು ಅಂದರೆ ಫಸ್ಟ್ ಆ ಅಧಿಕಾರಿ ವರ್ಗನ ಕರಪ್ಟ್ ಮಾಡ್ತಾನೆ ಆ ಅಧಿಕಾರಿ ಅಲ್ಲಿ ಬರೋನ್ನ ಅವ್ರಿಗೆ ಬೇಕಾದವ್ರು ಟ್ರಾನ್ಸ್ಫರ್ ಮಾಡಿ ಕೂರಿಸ್ಕೊತಾರೆ ಆ ಅಧಿಕಾರಿ ಇವಾಗ ಇವ್ರಿಗೆ ಫೀಡ್ ಮಾಡಲೇಬೇಕು ಆ ಅಧಿಕಾರಿ ಕರಪ್ಟ್ ಆಗ್ತಾನೆ ಅಲ್ಲಿಂದ ಚೈನ್ ಅದು ಅವ್ರು ಕರಪ್ಟ್ ಆಗ್ತೀನಿ ಅವ್ರು ಕೆಳಗಿರೋರು ಕರಪ್ಟ್ ಆಗ್ತಾರೆ ಅಲ್ಲಿಂದ ಮತ್ತೆ ಕರಪ್ಟ್ ಇದೇನಾಗಿದೆ ಇಲ್ಲೇ ಬದಲಾವಣೆ ಬರಬೇಕು ಇದು ಕೆಳಗಿಂದಲ್ಲ ಕೆಳಗಿಂದ ಎಲ್ಲಿಂದ ಬದಲಾವಣೆ ಬರಬೇಕು ಅಂದರೆ ಜನಗಳಿಂದ ಮಾತ್ರ ಕೆಳಗಿಂದ ಬದಲಾವಣೆ ಬರಬೇಕು ಅವಾಗ ಇಲ್ಲಿ ಬದಲಾವಣೆ ಬಂದಾಗ ಇಲ್ಲಿಂದ ಈ ಪ್ರೆಷರ್ ಕಡಿಮೆ ಆದಾಗ ಇವ್ರು ಟ್ರಾನ್ಸ್ಪರೆಂಟಾಗಿ ವರ್ಕ್ ಮಾಡಿದಾಗ ಇವರು ಟ್ರಾನ್ಸ್ಪರೆಂಟ್ ವರ್ಕ್ ಮಾಡೋಕ್ಕೆ ರೆಡಿ ಆಗ್ತಾರೆ ಪ್ರತಿಯೊಬ್ಬರು ಟ್ರಾನ್ಸ್ಪರೆಂಟಾಗಿ ವರ್ಕ್ ಮಾಡ್ತಾರೆ ಎಲ್ರಿಗೂ ಆಸೆ ಇದೆ ಇದೊಂದು ಬದಲಾವಣೆ ಬೇಕು ನಿಜವಾಗ್ಲೂ ಏನಂದರೆ ಎಲ್ಲರಿಗೂ ಮನೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಏನೋ ಹೇಳ್ತೀನಲ್ಲ ಥಿಯೇಟ್ರ್ಗಳು ಐಷಾರಾಮಿ ಜೀವನ ಎಲ್ಲ ಇದೆ ಬಟ್ ಅವರು ಕೂಡ ಇದೇ ನಮ್ಮ ಸಮಾಜದಲ್ಲಿ ಹೊರಗಡೆ ಓಡಾಡಬೇಕು ಈಗಾಗಲೇ ನೋಡಿದ್ದೀರಾ ನೀವು ಏನೋ ಸುಮಾರು ಒಂದು 20 cities ಏನೋ ಇಂಡಿಯಾದಲ್ಲಿ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ವರ್ಲ್ಡಲ್ಲಿ ಏನಾಗುತ್ತಿದ್ರಿಂದ ನೀವು ಎಂಥ ಒಂದು ಸ್ವರ್ಗ ಥರ ಮನೆ ಕಟ್ಕೊಂಡು ಕೂತ್ಕೊಂಡ್ರು ಕೂಡ ಏನೋ ಇದೇ ಪೊಲ್ಯೂಟೆಡ್ ಏರ್ನ ನಾವು ಕುಡಿಬೇಕಾಗತ್ತೆ ನಾಳೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಏನೋ ಫ್ಯಾಮಿಲಿನೇ ಸಫರ್ ಆಗಬೇಕಾಗತ್ತೆ ಸೊ ಅದಕ್ಕೆ ನಾನು ಹೇಳ್ತಿರೋದು ಇದು ಏನೋ ನಾನು ಬಂದು ಬದಲಾವಣೆ ಮಾಡ್ತೀನಿ ನಾನು ಅನ್ನೋದೇ ಇದರಲ್ಲಿ ಇಲ್ಲ ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು ಅಂತ ಅದನ್ನೇ ಹೇಳ್ತಾ ಇರೋದು ಖಂಡಿತ ಎಲ್ಲರೂ ಮನಸ್ಸು ಮಾಡಿದ್ರೆ ಹೂವನ್ನು ಎತ್ತಿ ಪಕ್ಕದಲ್ಲಿಟ್ಟಂಗೆ ಆಗ್ಬಿಡುತ್ತೆ ಈ ಕೆಲಸ ಇದನ್ನೇ ಜಗಳ ಆಡ್ಕೊಂಡು ಕಾಂಪಿಟೇಷನ್ ಥರ ಓ ಇವನೇನೋ ಬಂದ್ಬಿಟ್ಟೇನೋ ಸಮಾಜನ ಬದಲಾವಣೆ ಮಾಡ್ಬಿಡ್ತಾನೆ ಇವ್ನಿಗೆ ಏನು ಗೊತ್ತು ಅನ್ನೋ ಒಂದು ಮನೋಭಾವ ಬಂದರೆ ಏನೋ ಅದು ತುಂಬ ಕಠಿಣ ಆಗುತ್ತೆ ಓಕೆ ನನಗೇನು ಗೊತ್ತಿದೆಯೋ ಗೊತ್ತಿಲ್ಲದೆ ಇರೋದು ಸೆಕೆಂಡ್ರಿ ಅಟ್ಲೀಸ್ಟ್ ನಾನೇನೋ ಹೇಳ್ತಾ ಇರೋದು ನೀವು ವಿಚಾರ ಮಾಡಿ ನೀವು ನನಗೆ ಸಜೆಸ್ಟ್ ಮಾಡಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ
ಇದು ಸರಿ ಅನ್ಸಿದ್ರೆ ನೀವು ಜಾಯಿನ್ ಆಗಿ ಸಪೋರ್ಟ್ ಮಾಡಿ, ಇಲ್ಲ ನೀವೇ ಬಂದು ನಿಂತ್ಕೊಳ್ಳಿ, ಇದು ನಾನು ಮಾಡಬೇಕು ಅಂತಲ್ಲ, ಇದೊಂದು ವೇದಿಕೆ ಮಾಡಿದೆ ನಿಜವಾಗ್ಲೂ ಆ ಥರ ವಿಚಾರವಂತರು ಏನಾದ್ರು ಬದಲಾವಣೆ ತರಬೇಕು ಅಂದ್ಕೊಡೋರು ಬನ್ನಿ ಇಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ, ನೀವೇ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಬಟ್ ಏನಂದರೆ ಒಂದು ಒಂದು ಸ್ಟ್ರಕ್ಚರ್ ಮಾಡಿದ್ದೀವಿ, ಇದೇ ದಾರಿ ವರ್ಕ್ ಮಾಡಬೇಕು ಅಂತ, ಇದನ್ನು ನೀವು ಯೋಚನೆ ಮಾಡಿ ಕರೆಕ್ಟಾ ಅಂತ ಸಜೆಸ್ಟ್ ಮಾಡಿ, ಬಟ್ ಈ ದಾರಿಯಲ್ಲೇ ಹೋಗ್ಬೇಕು ನಾವು. ಮತ್ತೆ ಇಲ್ಲೇನಂದರೆ ತುಂಬ ನಮ್ಮ ಒಂದು ಎರಡೂವರೆದಿಂದ ನಮ್ಮೊಳಗೆ ಒಂದು ಇದೆ ಅಂದರೆ ಇದು ಹೆಂಗ್ರಿ ರೀಚ್ ಆಗುತ್ತೆ, ಈ ರೀಚಬಿಲಿಟಿ ಅಂತ ಬಂದಾಗ ತುಂಬ ಜಗಳಗಳೇ ಆಗೋಗ್ಬಿಟ್ಟಿದೆ ಇಲ್ಲಿ. ಏ ಅಲ್ಲ ರೀ, ಅಟ್ಲೀಸ್ಟ್ ಒಂದು ಹೆಸರು ಇರೋನು ಇಲ್ಲ, ಅಟ್ಲೀಸ್ಟ್ ಒಂದು ಪೋಸ್ಟ್ರು ಹಂಚಲ್ಲ, ಒಂದು ಇದು ಮಾಡಲ್ಲ, ಒಂದು ಜನನ ಸೇರಿಸಲ್ಲ ಅಂದರೆ ಹೆಂಗೆ ಸಾಧ್ಯ ಇದು ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾವ ಯಾವ ಕಾಲದಲ್ಲಿ ಇದೀವಿ ನಾವು? ಇವತ್ತು 21st century, ಪ್ರತಿಯೊಂದು ನೋಡಿ, ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಇಲ್ಲಿ ಅಮೇರಿಕಾದಲ್ಲಿ ಯಾರೋ ನೋಡ್ಬೋದು, ಆಸ್ಟ್ರೇಲಿಯಲ್ಲಿ ನೋಡ್ಬೋದು. ಇಂಥ ಟೆಕ್ನಾಲಜಿ ಇದ್ದಾಗ, ಇಂಥ ಅದ್ಭುತವಾದ ವಿಜ್ಞಾನ ಇದ್ದಾಗ ಯಾಕೆ ನಮಗೆ ಅಜ್ಞಾನ? ಬೇಕಾ ನಮ್ಗೆ ಅಜ್ಞಾನ? ವಿಜ್ಞಾನ ಯೂಸ್ ಮಾಡೋಣ. ಪ್ರತಿಯೊಬ್ಬರು ನಾನು ಹೇಳಿದ ಇದನ್ನು ಏನೋ ಎಷ್ಟೋ ಕಡೆ ಇಂಟರ್ನೆಟ್ ಇಲ್ಲ ಅಂತ ಮಾತಾಡ್ತಾರೆ. ನೆಗೆಟಿವ್ ಮಾತಾಡೋರು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಓಕೆ. 50% ಇಲ್ವಾ ಇಂಟರ್ನೆಟ್ಟು? 70% ಇಲ್ವಾ ರೀಚ್ ಆಗಲ್ವಾ? ಓಕೆ, 5% ರೀಚ್ ಆಗುತ್ತಾ? ಆ 5% ಜನ ಪಾಸಿಟಿವ್ ಆಗ್ಬಿಟ್ರೆ, ಇದನ್ನು ಒಬ್ಬೊಬ್ಬ 10 ಜನ ಕೇಳಿದ್ರೆ ಅದು ಲಕ್ಷ ಲಕ್ಷ ಹಂಗೆ ತಲುಪ್ಬಿಡುತ್ತೆ, ಖಂಡಿತ ಆಗುತ್ತೆ. ಅದೇ ವೈರಲ್ ಅನ್ನೋದು, ಎಷ್ಟೋ ವಿಷಯಗಳು ಎಷ್ಟೋ ವೈರಲ್ ಆಗುತ್ತೆ. ನೀವೇ ನೋಡಿದ್ದೀರಾ ಗಂಗ್ನಮ್ ಸ್ಟೈಲ್ ಕೇಳಿದ್ದೀರಾ ನೀವು? ಅವ್ನು ಎಲ್ಲೋ ಕೊರಿಯಾದಲ್ಲಿ ಕೂತ್ಕೊಂಡು ಒಂದು ಸಾಂಗ್ ಮಾಡಿದ್ದು, ಗಲ್ಲಿ ಗಲ್ಲಿಲಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಬಿಟ್ರು, ಆಗಲ್ವಾ? ಆಗುತ್ತೆ ಖಂಡಿತ. ಸೊ ಆ ಹೋಪ್ಸ್ ಇಟ್ಕೋಬೇಕು ನಾವು ಅಷ್ಟೇ. ಸರ್, ಕಿರು ಕಿರಣ್ ಅನ್ನೋರು, ಕಿರು ಕಿರಣ್, ಓಕೆ. ನಿಮ್ಮ ಸರ್, ನಿಮಗೆ ಅಪೋಸಿಷನ್ ಪಾರ್ಟಿಯಿಂದ ಪ್ರೆಷರ್ ಬಂದರೆ ನೀವು ನಿಮ್ಮ ಪ್ರಜಾಕ್ಯನ ಸ್ಟಾಪ್ ಮಾಡ್ತೀರಾ ಆರ್ ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ನನ್ನ ಪ್ರಕಾರ ನೋಡಿ, ಅದೇ ಹೇಳಿದ್ದು, ಇಲ್ಲಿ ಪ್ರೆಷರೇ ಬರಲ್ಲ, ನಿಜವಾಗ್ಲೂ ಪ್ಲೆಷರ್ ಬರುತ್ತೆ. ನನಗೆ ತುಂಬ ಜನ ಹೇಳಿದ್ದಾರೆ ನೀವು ಮಾಡ್ತಿರೋ ದಾರಿ ಕರೆಕ್ಟಾಗಿದೆ, ಮೇ ಬಿ ಟೈಮ್ ತೊಗೊಬೋದು, ನೋಡೋಣ ಇದೇನಾರ ಬದಲಾವಣೆ ಇದ್ರೆ ನಾವು ಬದಲಾವಣೆ ಮಾಡ್ತೀವಿ ಅಂತ ತುಂಬ ಜನ ಹೇಳಿದ್ದಾರೆ. ಇಲ್ಲಿ ನಾನು ಯಾರಿಗೂ ಕಾಂಪೀಟ್ ಮಾಡೋಕ್ಕೆ ಬಂದಿಲ್ಲ, ಏನೋ ನಾನೇನೋ ಸಾಧನೆ ಮಾಡಿಬಿಟ್ಟು ನಾನು ಇದನ್ನು ಇದು ಮಾಡಿಬಿಡ್ತೀನಿ ಅಂತ ಅದು ಯಾವ ಒಂದು ಇದು ಅಲ್ಲ. ಇಲ್ಲಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೋಡಿ, ನಮ್ಮಲ್ಲಿ ಯಾವುದು ಸೀಕ್ರೆಸಿ ಇಲ್ಲ, ಮ್ಯಾನಿಫೆಸ್ಟೋ ಎಲ್ಲ ಓಪನ್ ಆಗಿ ಇಟ್ಟಿದ್ದೀವಿ, ನಮ್ಮಲ್ಲಿರೋ ಸ್ಟ್ರಾಟಜಿಗಳಿಲ್ಲ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ, ಏನೋ ಸತ್ಯ ಒಂದೇ ಸ್ಟ್ರಾಟಜಿ ಇಲ್ಲಿ, ಅದನ್ನೇ ಹೇಳ್ತಾ ಇದ್ದೀವಿ. ನಾನು ಅದನ್ನು ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆದರೆ ನೀವೇ ಮಾಡಿ, ಇದು ನನ್ನೊಬ್ಬನ ಮನೆ ಅಲ್ಲ, ಇದು ನಮ್ಮೆಲ್ಲರ ಮನೆ, ನಾವೆಲ್ಲರೂ ಸೇರಿ ಮಾಡಬೇಕಾದಿದ್ದು. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಆ ಬದಲಾವಣೆ ಆಗಲಿ. ಏನೋ ತುಂಬ ಜನ ಹೇಳಿದ್ರು ಕೆಲವೆಲ್ಲ ಇವಾಗ ಯಾವುದೋ ಪಕ್ಷದವರು ಮೈಕ್ರೋ ಮ್ಯಾನಿಫೆಸ್ಟೋ ಮಾಡಿಸ್ತೀವಿ ಅಂತ ಇದ್ದಾರೆ. ಏನೋ ತುಂಬ ಜನ ಆ್ಯಕ್ಚುಲಿ ಏನೋ ಈ ನಾವು ಈ ಅಗ್ರಿಕಲ್ಚರಲ್ಲಿ ಕೋಆಪರೇಟಿವ್ ಸ್ಟ್ರಕ್ಚರ್ ಬರಬೇಕು ಅಂತ ಒಂದು ವಿಷಯ ಮಾತಾಡಿದ್ವಿ. ನೋಡಿ, ಅದು ಭಾಳ ಮುಖ್ಯ. ತುಂಬ ಜನ ಹೇಳ್ತಾರೆ ಏನೋ ಬೆಂಬಲ ಬೆಲೆ ಕೊಡಬೇಕು, ಹೆಂಗೆ ಕೊಡೋಕ್ಕೆ ಸಾಧ್ಯ, ಏನೋ ಕೆಲವು ಸತಿ ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ, ಏನೋ ಟೊಮ್ಯಾಟೊ ಕೆಲವು ಸತಿ ಜಾಸ್ತಿ ಉತ್ಪಾದನೆ ಆಗ್ಬಿಡುತ್ತೆ, ಯಾಕೆ ಆಗ್ತಾ ಇದೆ ಇದು? ಒಂದು ಸಿಂಪಲಾಗಿ ದಯವಿಟ್ಟು ಯಾರು ರೈತರುಗಳಿದ್ದರೆ ಇದನ್ನು ಚರ್ಚೆ ಮಾಡಿ ವಿಚಾರ ಮಾಡಿ ಕರೆಕ್ಟ್ ಅನ್ಸಿದ್ರೆ, ಅಥವಾ ನಿಮ್ದೇನಾರ ಸಜೆಷನ್ ಇದ್ರು ಹೇಳಿ. ನೋಡಿ, ನನ್ನ ಪ್ರಕಾರ ಯಾವುದೇ ಒಂದು ಪ್ರಾಡಕ್ಟ್ಗೆ ಒಂದು ವ್ಯಾಲ್ಯೂ ಬರಬೇಕು ಅಂದರೆ, ನೋಡಿ, ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತಾರೆ, ಅಂದರೆ ಎಷ್ಟು ಅದಕ್ಕೆ ಏನೋ ಬೇಡಿಕೆ ಇದೆ, ನಾವೆಷ್ಟು ಅದಕ್ಕೆ ಏನೋ ಸಪ್ಲೈ ಮಾಡ್ತಿದ್ದೀವಿ, ಇದೆರಡು ಭಾಳ ಮುಖ್ಯ ಆಗುತ್ತೆ. ಬೇಡಿಕೆ ಕಡಿಮೆ ಇದ್ದು ಸಪ್ಲೈ ಜಾಸ್ತಿ ಆದಾಗ ಏನಾಗುತ್ತೆ, ನೀವು ನೋಡಿದ್ದೀರಾ ತರಕಾರಿಗಳನ್ನ, ಟೊಮೆಟೊನೆಲ್ಲ ಏನು ರೋಡಿಗೆ ಚೆಲ್ಲೋ ಅಂತದ್ದು ನೋಡಿದ್ದೀರಾ? ಅದೇ ಕೆಲವು ಸತಿ ಕೋಟಿ ರೂಪಾಯಿ ಮಾಡಿದ್ದಾರೆ ಟೊಮೆಟೊ ಬೆಳೆದ್ಬಿಟ್ಟು ಅಂತ ನೋಡಿದ್ದೀರಾ? ಯಾಕೆ ಇದಾಗುತ್ತೆ ಅಂದರೆ, ನಮ್ಗೆ ಈ ಡಾಟಾಗಳಿಲ್ಲ, ಏನು ಎಷ್ಟು ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ, ನಾವೆಷ್ಟು ಪ್ರಾಡಕ್ಟ್ ಬೆಳೀತಾ ಇದ್ದೀವಿ ಅನ್ನೋದು. ಸೊ ಇದನ್ನು ಮಾಡಬೇಕಂದ್ರೆ ಇದು ಗೌರ್ಮೆಂಟೇ ಬ್ಯಾಕಪ್ಪಲ್ಲಿ ಬರಬೇಕು, ಕೋಆಪರೇಟಿವ್ ಸ್ಟ್ರಕ್ಚರ್ ಆಗಲೇಬೇಕಿಲ್ಲ. ಯಾಕಂದರೆ ರೈತರುಗಳೆಲ್ಲ, ನಾವು ಅದಕ್ಕೆ ಹೇಳಿದ್ದೀವಿ, ಆ ಮ್ಯಾನಿಫೆಸ್ಟೋ ಹೇಳಿದ್ದೀವಿ, ಏನೋ ರೈತರುಗಳೆಲ್ಲ ಒಂದು ಏನೋ ಈಗ ನಿಮ್ಗೆಲ್ಲರೂ ಗೊತ್ತಿದೆ, ಯಾರು 20 ಎಕರೆ, 40 ಎಕರೆ, 50 ಎಕರೆ ಇರೋರು ಇಲ್ಲ ಇವಾಗ, ಎಲ್ಲ 1 ಎಕರೆ, 2 ಎಕರೆ, 3 ಎಕರೆ ಈ ಥರವರು ತುಂಬ ಜನ ಇದ್ದಾರೆ. ಇವರೆಲ್ಲ ಸೇರಿ ಒಂದು 100 ಎಕರೆಯಷ್ಟು ಒಂದು ಕೋಆಪರೇಟಿವ್ ಸ್ಟ್ರಕ್ಚರ್ ಮಾಡಿಕೊಂಡ್ರೆ, ಇದಕ್ಕೆ ಗೌರ್ಮೆಂಟ್ ಬ್ಯಾಕ್ ಸಪೋರ್ಟ್ ಕೊಟ್ಟು ಈ ಥರ ಸ್ಟ್ರಕ್ಚರ್ಗಳು ಹಲವಾರು ಆಯ್ತಿಳ್ಕೊಳ್ಳಿ ಕರ್ನಾಟಕದಲ್ಲಿ, ಈ ಥರ ಕೋಆಪರೇಟಿವ್ ಸ್ಟ್ರಕ್ಚರ್ ಹಲವಾರು ಆದಾಗ ಈ ಗೌರ್ಮೆಂಟ್ ಬ್ಯಾಕಪ್ ಕೊಟ್ಟು ಈ ಡಾಟಾ ಕೊಟ್ಟರು ಅಂದ್ಕೊಳ್ಳಿ, ಇಡೀ ಕೋಆಪರೇಟಿವ್ ಸ್ಟ್ರಕ್ಚರ್ಗೆ ನೋಡ್ರಿ, ಇಷ್ಟು ಟನ್ನು ಟೊಮೆಟೊ ಬೇಕು, ಇಷ್ಟು ಟನ್ನು ಈರುಳ್ಳಿ ಬೇಕು, ಇಷ್ಟು ಇದು ಬೇಕು, ಇಷ್ಟು ಡಿಮ್ಯಾಂಡ್ ಇದೆ, ಇಷ್ಟೇ ಬೆಳೆದ್ರೆ ನಿಮ್ಗೆ ಇಷ್ಟು ದುಡ್ಡು ಗ್ಯಾರಂಟಿ ಬರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಇವಾಗ ಟ್ರ್ಯಾಕ್ಟರ್ಗಳಿರ್ಬೋದು, ಟೆಕ್ನೇನೋ ಏನೇನು ಅವರಿಗೆ ಫೆಸಿಲಿಟೀಸ್ ಬೇಕು ಕೊಟ್ಟು, ವಾಟರ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಈ ಥರ ಒಂದು ಸಣ್ಣ ಒಂದು ಬೆಂಬಲ ಕೊಟ್ಟರೆ, ಅವಾಗ ಅವರಲ್ಲೇ ಒಂದು ಡಿಸಿಪ್ಲಿನ್ಡ್ ಆಗಿ ಏನೇಳಿ ಇಷ್ಟೇ ಬೆಳಿಬೇಕು ಅಷ್ಟೇ ಬೆಳಿಬೇಕು ಅಂತ ಕರೆಕ್ಟಾಗಿ ಅದು ಕಂಟ್ರೋಲ್ ಮಾಡಿ ಬೆಳೆದ್ರೆ, ನೀವು ರೈತರು ಏನು ಬಯಸ್ತೀರೋ ಆ ದುಡ್ಡು ನಿಮಗೆ ಬಂದೇ ಬರುತ್ತೆ. ಯಾಕಂದ್ರೆ ಅಷ್ಟು ಡಿಮಾಂಡ್ ಇದೆ ಇಲ್ಲಿ. ಬಟ್ ಡಿಮಾಂಡ್ಗಿಂತ ಇದೇನಾಗಿದೆ ಅಂದರೆ ಗೊತ್ತಿಲ್ಲ, ಯಾರೋ ಒಬ್ಬರು ಟೊಮೆಟೊ ಬೆಳೀತಾರೆ, ಅವ್ರಿಗೆ ದುಡ್ಡು ಬಂದು ಕೂಡ ಇರೋಬ್ಬರವ್ರೆಲ್ಲ ಟೊಮೆಟೊ ಬೆಳೀತಾರೆ, ಅವಾಗೇನಾಗುತ್ತೆ ಟೊಮೆಟೊ ಜಾಸ್ತಿ ಆಗ್ಬಿಡುತ್ತೆ ಮಾರ್ಕೆಟಲ್ಲಿ, ಕುಸಿದೋಗುತ್ತೆ, ಅಲ್ಲೇನಾಗುತ್ತೆ ಕಂಪ್ಲೀಟ್ ಏನೋ ಪಾಪ ಅವರು ರೈತರು ಹಾಕಿರೋ ದುಡ್ಡು ಗಿಡ್ಡೆಲ್ಲ ಕಳ್ಕೊಂಡ್ಬಿಟ್ಟು ರೋಡಿಗೆ ಬರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ.
ಸೊ ಇದನ್ನ ಸರ್ಕಾರಗಳು ತುಂಬಾ ದೊಡ್ಡ ರೀತಿಯಲ್ಲಿ ತಗೊಂಡು ಇದನ್ನ ಕೋಆಪರೇಟಿವ್ ಸ್ಟ್ರಕ್ಚರ್ ಗಳು ಮಾಡಿ ಅವನ್ನೆಲ್ಲ ಒಂದು ಮಾಡಿ ಹಿಂದ್ಗಡೆಯಿಂದ ಬ್ಯಾಕ್ ಸಪೋರ್ಟ್ ಕೊಟ್ಟು ಅಲ್ಲೇ ಗೋಡೌನ್ ವ್ಯವಸ್ಥೆ, ಅಲ್ಲೇ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಕೊಟ್ಟು, ಅಲ್ಲೇ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಇಷ್ಟೆಲ್ಲ ಮಾಡಿದ್ವಿ ಅನ್ಕೊಳ್ಳಿ ನೋಡಿ, ಇಲ್ಲೇ ಜನರೇಟ್ ಆಗುತ್ತೆ ನಿಮ್ಗೆ ಏನೇಳಿ, ನೀವು ಹೇಳಿದ್ರಲ್ಲ ಎಂಪ್ಲಾಯ್ಮೆಂಟ್ ಅನ್ನೋದು ಹಳ್ಳಿ ಹಳ್ಳಿಲಿ ಜನರೇಟ್ ಆಗುತ್ತೆ ಎಂಪ್ಲಾಯ್ಮೆಂಟ್ ಅನ್ನೋದು, ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತೆ, ಅವ್ರ ರೈತರುಗಳು ಚೆನ್ನಾಗಿರ್ತಾರೆ, ಹಳ್ಳಿ ಒಳ್ಳೊಳ್ಳೆ ಸ್ಕೂಲು ಒಳ್ಳೆ ಹಾಸ್ಪಿಟ್ಲು ಬಂದರೆ ಖಂಡಿತ ಎಲ್ಲ ಅಲ್ಲೇ ಉಳ್ಕೊಂತಾರೆ. ತುಂಬ ಜನ ಸಿಟಿಗೆ ಬಂದರು, ನಾನು ಕೇಳಿದ್ದೀನಿ ಏನಕ್ಕೆ ಬಂದರೆ ಅಂದರೆ ಅಲ್ಲಿ ನಮ್ಗೆ ಶಿಕ್ಷಣ ವ್ಯವಸ್ಥೆ ಕರೆಕ್ಟ್ ಇಲ್ಲ, ನಮ್ಮ ಮಕ್ಳನ್ನ ಓದಿಸ್ಬೇಕು, ಅಲ್ಲಿ ನಮಗೆ ಏನೋ ಒಂದು ಪ್ರಾಬ್ಲಮ್ ಅದ ಅಂದರೆ ಇಲ್ಲಿಂದ 25 ಕಿಲೋಮೀಟ್ರ್ ಹೋಗಬೇಕು ಒಂದು ಏನೋ ಹಾಸ್ಪಿಟ್ಲಿಗೆ. ಸೊ ಸಿಟಿ ಅಂದರೆ ಸೇಫು, ಇಲ್ಲಿ ಕೆಲಸಗಳು ಸಿಗುತ್ತೆ ಅಂತ ಬಂದ್ಬಿಟ್ಟಿದ್ದೀವಿ ಅಂತಾರೆ. ನಿಮ್ಗೆ ಇದೇ ಅಲ್ಲಿ ಸಿಕ್ಕಿದ್ರೆ ಸ್ವರ್ಗ ಮಾಡಿಬಿಡ್ತಾರೆ ನಮ್ಮ ಜನ ಹಳ್ಳಿಗಳನ್ನ. ಸೊ ಈ ಬದಲಾವಣೆಗಳಾಗಬೇಕು. ಇಲ್ಲಿ ಏನಾಗಿದೆ ಅಂದರೆ ರಾಜಕೀಯ ಹಳ್ಳಿ ಹಳ್ಳಿಗೆ ನುಗ್ಗಿ ಮನೆ ಮನೆ ಒಡೆದ್ಬಿಟ್ಟಿದೆ. ಆ ಮನೆಯಲ್ಲೇ ಒಬ್ಬ ಒಂದು ಪಕ್ಷದವನು ಇನ್ನೊಬ್ಬ ಒಂದು ಪಕ್ಷದವನು ಅವರೇ ಜಗಳ ಆಡೋವಂಥ ಪರಿಸ್ಥಿತಿ ತಂದು ಇಟ್ಬಿಟ್ಟಿದ್ದಾರೆ. ಯಾಕಂದರೆ ಅದಕ್ಕೆ ಹೇಳ್ತಾರೆ ಡಿವೈಡ್ ಆ್ಯಂಡ್ ರೂಲ್ ಅನ್ನೋದು ಬ್ರಿಟಿಷ್ ಅವರು ನಮ್ಗೆ ಹೇಳ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಯುನೈಟ್ ಆ್ಯಂಡ್ ರೂಲ್ ಅನ್ನೋದು ನಮಗೆ ಬಂದೇ ಇಲ್ಲ. ಯಾಕಂದರೆ ಯುನೈಟ್ ಆ್ಯಂಡ್ ರೂಲ್ ಮಾಡೋಕ್ಕಾಗಲ್ಲ ಅನ್ಕೊಂಬಿಟ್ಟಿದ್ದಾರೆ ಇವರು. ಡಿವೈಡ್ ಮಾಡು ರೂಲ್ ಮಾಡು, ಇವ್ರನ್ನ ಬೇರ್ಪಡಿಸು, ಜಾತಿಲಿ ಬೇರ್ಪಡಿಸು, ಧರ್ಮದಲ್ಲಿ ಬೇರ್ಪಡಿಸು, ಏನೋ ಈ ಥರ ಅವರು ಈ ಏನೋ ಅವರು ಏನೋ ಈ ಈ ಕ್ಷೇತ್ರದವರು, ಇವರು ಏನೋ ವೆಸ್ಟು, ಇವರು ನಾರ್ತು, ಇವರು ಈಸ್ಟು, ಈ ಥರ ಡಿವೈಡ್ ಮಾಡಿ 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 ಅದನ್ನು ಯೂಸ್ ಮಾಡ್ಕೊತ ಇದ್ದಾರೆ. ಸೊ ಜನ ಯುನೈಟ್ ಆಗಬೇಕು. ಯುನೈಟ್ ಆಗಿ ಈ ಥರ ಒಂದು ಬದಲಾವಣೆ ಬಂದರೆ ಖಂಡಿತ ಇದೆಲ್ಲ ಸಾಧ್ಯ. ಇದನ್ನು ಬೇಕಾದ್ರೆ ನೀವು ಒಂದು ಸತಿ ನೋಡಿ, ಮ್ಯಾನಿಫೆಸ್ಟೋಲ್ಲಿ ಇದೆ, ಅದೊಂದು ಸತಿ ಓದಿ ನೋಡಿ. ಸರ್, ಸೂಪರ್ ಸ್ಟಾರ್ ಆದಮೇಲೆ ಎಲ್ಲ ಇರೋ ರಾಜಕೀಯ ಅನ್ನೋದನ್ನ ಬಿಟ್ಟು ಏನು ಇಲ್ಲದೆ ಇರೋ ಪ್ರಜಾಕೀಯನೇ ಆರಿಸ್ಕೊಂಡಿದ್ದೀರಾ, ಯಾಕೆ? ನಿಜ ಹೇಳ್ಬೇಕಾದ್ರೆ ಇಲ್ಲೇ ಎಲ್ಲ ಇರೋದು, 80% ಅಲ್ಲಿ ಎಲ್ಲ ಇರೋದು, ಎಲ್ಲ ಅನ್ಕೊಂಡಿದ್ದಾರೆ 20% ಅಲ್ಲಿ ಚೆನ್ನಾಗಿದೆ ಜಗತ್ತು ಅಂತ. ಬಹಳ ಹಾರಿಬಲ್ ಆಗಿದೆ ಅದು. ನಾನು ನೋಡಿದ್ದೀನಿ ಏನಳಿ, ಒಂದು ಜನಸಾಮಾನ್ಯ ಜೊತೆ ಓಡಾಡೋ ಜೀವನ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಇವಾಗ ಹೋಗಿ ಎಲ್ಲೋ ಒಂದು ಪಾನಿಪುರಿ ತಿನ್ಕೊಂಡು ಬರ್ತಾರಲ್ಲ, ಅವ್ರಿಗಿರೋ ಖುಷಿ 5-star ಹೋಟ್ಲಲ್ಲಿ ಹೋಗ್ಬಿಟ್ಟು ಸಫೆಸ್ಟಿಕೇಟ್ ಆಗಿ ಕೂತ್ಕೊಂಡು ತಿನ್ನೋದ್ರಲ್ಲಿ ಮಜಾ ಇರಲ್ಲ. ಬಟ್ ಏನು ಮಾಡೋದು, ಕರ್ಮ ಅದು. ಅದನ್ನು ನಮ್ಮ ಹೇಳ್ಕೊಟ್ಬಿಟ್ಟಿದೆ ನೋಡಯ್ಯ, ನೀನು ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ನೀವು ಈ ಥರ ಕಾರ್ ಇಡಬೇಕು, ಈ ಥರ ಬಂಗ್ಲೆ ಕಟ್ಟಬೇಕು, ಹಿಂಗೆ ಲೈಫಲ್ಲಿ ಇರಬೇಕು, ಯು ಶುಡ್ ಪ್ರೂವ್ ದಟ್ ಯು ಆರ್ ಬೆಟರ್ ದೆನ್ ಅದರ್ಸ್ ಅನ್ನೋದು ಹೇಳ್ಕೊಟ್ಟು ಹೇಳ್ಕೊಟ್ಟು ನಿಜವಾದ ಸತ್ಯನೇ ಅರ್ಥ ಆಗ್ತಿಲ್ಲ. ಏನಂದರೆ ನನಗನ್ಸ್ತೋ ಅದು ನಿಜವಾಗ್ಲೂ 80%ಅಲ್ಲಿ ಭಾಳ ಭಾಳ ಸಂತೋಷ ಇದೆ. ಆ 80%ಅಲ್ಲಿ ಏನಾರ ಒಂದು ಬದಲಾವಣೆ ಆಗ್ಬಿಟ್ರೆ ನಮ್ಮ ದೇಶ ಅದ್ಭುತ ಆಗೋಗ್ಬಿಡುತ್ತೆ, ನನಗೆ ಆ ವಿಶ್ವಾಸ ಇದೆ. ಆ 20% ನೀವೇ ನೋಡಿದ್ದೀರಾ, ಟಿ ವಿ ಹಾಕಿದ್ರೆ ಗಲಾಟೆಗಳು ಜಗಳಗಳು, ಅವ್ರು ಯಾರು ನೆಮ್ಮದಿಯಾಗಿಲ್ಲ ಅಂದ್ಕೊಂಡಿದ್ದೀನಿ, ಖಂಡಿತ ಅವರು ಎಲ್ಲ ಬದಲಾವಣೆ ಮಾಡ್ಕೊಂಡ್ಬಿಡಲಿ, ತುಂಬ ಚೆನ್ನಾಗಿರುತ್ತೆ ಇದು. ಏನಂತೀರಾ? ಆಮೇಲೆ ಬೇರೆ ನೀವು ನನ್ನ ರಿಯಲ್ ಸ್ಟಾರ್ ಅಂತಿದ್ದೀರಾ, ನಾನು ಬರೀ ರಿಯಲ್ ಸ್ಟಾರ್ ಆಗಬಾರ್ದು, ಇದು ಇಂಪಾಸಿಬಲ್ ಆದರೆ ಇದನ್ನು ಟ್ರೈ ಮಾಡ್ತಾನೆ ಇರ್ತೀನಿ. ಅಟ್ಲೀಸ್ಟ್ ನೀವು ಕೊಟ್ಟರೂ ಬಿರುದುಗಾರ ಒಂದು ವ್ಯಾಲ್ಯೂ ಬರಲಿ ನನಗೇನಂದ್ರೆ, ನೀವುಗಳೆಲ್ಲ ರಿಯಲ್ ಸ್ಟಾರ್ ಆಗಬೇಕು, ನಿಮ್ಮಿಂದ ಬದಲಾವಣೆ ಬರಬೇಕು, ಅದಾಗತ್ತೆ ಖಂಡಿತ ಅನ್ನೋ ಹೋಪಿ ತೊಡ್ತಾ ಇದ್ದೀನಿ. ಸರ್, ನಿಮ್ಮ ಸಿನಿಮಾಗೆ ತುಂಬ ಕಾಯ್ತಾ ಇದ್ದೀವಿ, ನಿಮ್ಮ ಡೈರೆಕ್ಷನ್ ಯಾವಾಗ ಸರ್? ಇಲ್ಲ ಖಂಡಿತ, ಇವಾಗ ನೋಡಿ ಏನಂದರೆ, ಈಗ ಒಂದು ಎರಡು ತಿಂಗಳು ನಮಗೆ ಎಲೆಕ್ಷನ್ ಇರೋದ್ರಿಂದ ತುಂಬ ಜನ ಆಸಕ್ತರು, ನಾವೊಂದು ವೇದಿಕೆ ಮಾಡೋದ್ರಿಂದ ತುಂಬ ಜನ ಬಂದಿದ್ದಾರೆ, ಅವರೆಲ್ಲ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದಾರೆ. ನಾವು ಹಿಂದ್ಗಡೆ ಇಟ್ಕೊಂಡು ಕಂಪ್ಲೀಟಾಗಿ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಏಪ್ರಿಲ್, ಮೋಸ್ಟ್ಲಿ ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ ಎಲೆಕ್ಷನ್ ಎಲ್ಲ ಮುಗಿಬೋದು. ನೀವು ಇಲ್ಲೂ ನನಗೆ ಕೆಲಸ ಕೊಟ್ಟರೆ ಖಂಡಿತ ಈ ಕೆಲಸದ ಜೊತೆ ಆ ಕೆಲಸನೂ ಮಾಡ್ತೀನಿ. ಒಂದು ಸ್ಕ್ರಿಪ್ಟು ರೆಡಿ ಮಾಡಿದೆ, ರೆಡಿ ಆಲ್ಮೋಸ್ಟ್ ಆಗಿದೆ, ಅದನ್ನೊಂದು ಫೈನಲ್ ಟಚ್ ಕೊಟ್ಟು ಅದನ್ನು ಪಿಕ್ಚರ್ ಮಾಡಬೇಕು. ಅದನ್ನು ಎಲೆಕ್ಷನ್ ಮುಗೀತಿದ್ದಂಗೆ ಅದಕ್ಕೆ ಒಂದು ಫೈನಲ್ ಟಚ್ ಕೊಟ್ಟು ನಿಮ್ಮ ಮುಂದೆ ಅನೌನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇ 50ನೇ ಸಿನಿಮಾ ನಂದು, ನಾನೇ ಡೈರೆಕ್ಟ್ ಮಾಡ್ತೀನಿ, ಖಂಡಿತ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳ್ತೀನಿ. ಒಂದು ಒಳ್ಳೆ ಅಂದ್ಕೊಂಡಿದ್ದೀನಿ, ಒಳ್ಳೆ ಸ್ಕ್ರಿಪ್ಟ್ ಅಂತ ನೋಡೋಣ, ನೀವೆಲ್ಲ ಇಷ್ಟಪಡಬೇಕು, ಖಂಡಿತ ಮಾಡ್ತೀನಿ. ಸರ್, ಪ್ರಜಾಕೀಯ ನಾವು ಒನ್ ವರ್ಡಲ್ಲಿ ಹೇಳಿ ಸರ್. ಕೀ, ನಿಮ್ಮ ಕೈಲಿರೋ ಕೀನ ರಾಜನಿಗೆ ಕೊಟ್ಬಿಟ್ಟಿದ್ದೀರಾ, ರಾಜ ಕೀ ಇಟ್ಕೊಂಡಿದ್ದಾನೆ ನಿಮ್ಮ ಖಜಾನೆ ಕೀ, ಅದನ್ನು ನಿಮ್ಮ ಕೈ ವಾಪಸ್ ಕೊಡೋದಷ್ಟೇ ನಮ್ಮ ಕೆಲಸ. ಪ್ರಜೆಗಳ ಕೈಲಿ ಕೀ ಸಿಗೋದೇ ಪ್ರಜಾಕೀಯ. ಸರ್, ಪ್ರಜಾಕೀಯ ಈ ಬಾರಿ ಅಧಿಕಾರಕ್ಕೆ ಬರದಿದ್ರೆ ನಿಮ್ಮ ಪ್ಲಾನ್ ಬಿ ಏನು? ಇನ್ನೊಂದು ಹೇಳ್ತೀನಿ ಕೇಳಿ, ಇದು ಅಧಿಕಾರಕ್ಕೆ ಬರೋದು ಬಿಡೋದು ಸೆಕೆಂಡ್ರಿ, ನಾವು ಅದ್ರ ಬಗ್ಗೆ ಇದು ಮಾಡ್ತಿಲ್ಲ, ಅದು ನೀವು ಡಿಸೈಡ್ ಮಾಡ್ತೀರಾ ನಾವು ಯಾರು ಮಾಡೋದಕ್ಕೆ. ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ ಅಷ್ಟೇ. ನಾನು ಹೇಳ್ತಾನೆ ಇದ್ದೀನಿ, ತಿರುಪತಿ ಹತ್ತಾ ಇದ್ದೀವಿ ಬೆಟ್ಟ, ಫಸ್ಟ್ ಸ್ಟೆಪ್ ಇಡ್ತಿದ್ದೀವಿ ಅಷ್ಟೇ ನಾವು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ನೀವು ನಡ್ಸ್ಕೊಂಡು ಹೋಗ್ತೀರಾ ಹೋಗ್ತೀವಿ ನಾವು. ಅಲ್ಲಿ ದೇವ್ರ ಹತ್ರ ಹೋಗಿ ಕೂತ್ಕೊಳ್ಳೋದು ಯಾವಾಗ ಅನ್ನೋದಿಲ್ಲ ನನಗೆ, ಇದು ಪ್ರತಿ ಮೆಟ್ಲುಗಳು ದೇವ್ರ ಥರ ಕಾಣಿಸ್ತಿದೆ ನನಗೆ. ಸೊ ಆ ದಾರಿಯಲ್ಲಿ ಇದ್ದೀವಿ. ಎರಡನೇದಾಗಿ ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ಇದ್ದಿದೆ ತುಂಬ ಜನ ನನಗೆ ಹೇಳಿದ್ರೆ, ಆ್ಯಕ್ಚುಲಿ ಸರ್ ಇದು ಡೆಲ್ಲಿ ಎಲೆಕ್ಷನ್ ಸರ್, ಅಲ್ಲಿ ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟು, ನೀವು ಇಲ್ಲಿ ಯಾಕೆ ಸರ್ ನೀವು ವಿಧಾನಸಭೆಗೆ ಮಾಡಿ ಅಂತ. ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ, ಖಂಡಿತ ಹೌದು ಇದು ಡೆಲ್ಲಿಲಿ ಬದಲಾವಣೆ ಆಗುತ್ತೆ, ಎಲ್ಲವೂ ಕರೆಕ್ಟೇ. ಬಟ್ ಹಂಗಂತ ನಿಮಗೊಂದು ಸ್ಟ್ರಾಂಗ್ ಪ್ರಾದೇಶಿಕ ಪಕ್ಷ ಅನ್ನೋದು ನಿಮಗೆ ಬೇಕೇ ಬೇಕು, ನಾಳೆ ನೀವೇ ಡಿಸೈಡ್ ಮಾಡ್ತೀರಿ. ಯಾಕಂದರೆ ನಿಮ್ಮ ಕೈಯಲ್ಲಿ ಈ ಅಧಿಕಾರ ನಿಮ್ಮ ಕೈಯಲ್ಲಿದ್ದಾಗ ನೀವು ಡಿಸೈಡ್ ಮಾಡ್ತೀರ ಅಲ್ಲಿ ಮೇಲೆ ಯಾರು ಬರಬೇಕು ಅಂತ.
ಸೊ ನಿಮ್ಮನ್ನು ಕೇಳಿನೇ ಈ ಪಕ್ಷ ಮಾಡೋದು, ಅದಕ್ಕೂ ವೋಟಿಂಗ್ ಮಾಡ್ತೀವಿ. ಬಟ್ ಏನು ಒಂದೇ ಒಂದು ಕಂಡೀಷನ್ ನಾವು ಹೇಳ್ತೀವಿ ಅಂದರೆ, ನಾವು ಅಧಿಕಾರಕ್ಕೋಸ್ಕರ ಯಾರ ಜೊತೆ ಕೈ ಜೋಡಿಸಲ್ಲ, ನಾವೇನಿದ್ರು ಬಾಹ್ಯ ಬೆಂಬಲ ಕೊಡ್ತೀವಿ ಅದನ್ನು ಕೂಡ ಬರೆಸ್ಕೊಂಡಿದ್ದೀವಿ. ಏನು ಕಂಡೀಷನ್ ಸಪೋರ್ಟ್ ಕೊಡ್ತೀವಿ ನಾವು, ಎಕ್ಸ್ಟರ್ನಲ್ ಸಪೋರ್ಟು. ಅದು ಏನಂದರೆ ಅದು ನಿಮ್ಗಳಿಗೆ ನಮ್ಗಳಿಗೆಲ್ಲ ಒಳ್ಳೆಯದಾಗೋದಕ್ಕೋಸ್ಕರ, ಕರ್ನಾಟಕದ ಜನದ ಒಳ್ಳೆಯದಾಗೋದಕ್ಕೋಸ್ಕರ ಈ ಕಂಡೀಷನ್ ಸಪೋರ್ಟ್ ಕೊಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ನೀವೇ ಅವ್ರ ಜೊತೆ ಮಿಕ್ಸ್ ಆಗ್ಬಿಟ್ಟ ಅಂದರೆ ಅವಾಗ ಏನಾಗುತ್ತೆ, ಅಧಿಕಾರಕ್ಕೋಸ್ಕರ ಕೆಲವು ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊಬೇಕಾಗುತ್ತೆ. ಬಟ್ ನೀವು ಹೊರಗಡೆ ಇದ್ದರೆ ಖಂಡಿತ ಸುಭದ್ರವಾದ ಸರ್ಕಾರ ಅಲ್ಲಿ ಬರುತ್ತೆ. ನೀವು ಯಾರನ್ನು ಬಯಸ್ತೀರೋ ಅವರೇ ಸರ್ಕಾರ ಮಾಡ್ತಾರೆ, ನಿಮ್ಮನ್ನು ಕೇಳಿನೇ ಮಾಡ್ತೀವಿ. ಬಟ್ ಏನಂದರೆ ನಿಮ್ಮ ಕೈಲಿ ಕಂಟ್ರೋಲ್ ಇರುತ್ತೆ, ಒಂದು ಬಲವಾದ ಪ್ರಾದೇಶಿಕ ಪಕ್ಷ ನಿಮ್ಮ ಕೈಲಿದ್ದರೆ ನೀವು ನಮ್ಗೆ ಹೇಳ್ತೀರಾ, ನೋಡಿ ಈ ಕೆಲಸ ಆಗಬೇಕು, ಇದು ನಾವು ಕೈಲಿ ಮಾಡಿಸಿ ಅಂತ. ಅವ್ರು ಮಾಡಲಿಲ್ವಾ, ಇನ್ನು ಸಪೋರ್ಟ್ ವಾಪಸ್ ತೊಗೊಂಡ್ರೆ ಸರ್ಕಾರನೇ ಬಿದ್ದೋಗುತ್ತೆ, ಅವಾಗ ಒನ್ ಟು ಡಬಲ್ ಲಾಭ ನಿಮಗೆ, ಅವ್ರು ಮಾಡೇ ಮಾಡ್ತಾರೆ ಅವಾಗ. ಸೊ ಇದರಿಂದನೇ ತಮಿಳ್ನಾಡಲ್ಲಾಗಲಿ ಆಂಧ್ರದಲ್ಲಾಗಲಿ ತುಂಬ ಸ್ಟ್ರಾಂಗ್ ಯಾಕಾಗಿದ್ದು ಪ್ರಾದೇಶಿಕ ಪಕ್ಷಗಳಂದರೆ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಪೊಲಿಟಿಕಲಿ, ತುಂಬ ಅವರು ಇದನ್ನು ಥಿಂಕ್ ಮಾಡಿ ಅವರ ಏನು ರೀಜನಲ್ ಪಾರ್ಟಿನ ತುಂಬ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನಾವು ಈಗ ಮಾಡಬೇಕಾಗಿದೆ. ಖಂಡಿತ ನಾನು ನ್ಯಾಷನಲ್ ಪಾರ್ಟಿ ಬಗ್ಗೆ ನಾನು ಏನೋ ಏನು ತಪ್ಪಾಗಿ ಮಾತಾಡ್ತಿಲ್ಲ, ಖಂಡಿತ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಟ್ ನೀವೊಂದು ಸ್ಟ್ರಾಂಗ್ ಪಾರ್ಟಿ ಮಾಡ್ಕೊಬೇಕು. ನೀವು ನಾಳೆ ಯಾರಿಗೆ ವೋಟ್ ಹಾಕೊಂಡಿದ್ರು ಕೇಳಿ, ನೋಡಿ ಸ್ವಾಮಿ ನಾಳೆ ನಮ್ಮ ಕಂಡೀಷನ್ ಓಕೆ ಮಾಡತ್ರ, ನಮ್ಮ ಸಮಸ್ಯೆಗಳು ಬಗೆಹರಿಸೋದಕ್ಕೋಸ್ಕರ ನೀವು ನಿಂತ್ಕೊಂತೀರಾ? ಓಕೆ, ನೀವು ಡೆಲ್ಲಿ ಏನಾರ ಹಾಕ್ಕೊಳ್ಳಿ, ಅವ್ರು ಯಾರೇ ಬರಲಿ ಏನೇ ಬರಲಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಬಟ್ ನಮ್ಗೆ ಈ ಕೆಲಸ ಆಗಬೇಕಿಲ್ಲಿ, ಸ್ಟೇಟಲ್ಲಿ ಈ ಕೆಲಸಗಳು ಆಗ್ಬೇಕು ನಮಗೆ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ನೋಡಿ ಪ್ರತಿ ಸ್ಟೇಟಲ್ಲೂ ಕೂಡ ಎಂಪಿನ ಆರಿಸಿ ಕಳಿಸೋದೆ ಅವ್ರವ್ರ ಸ್ಟೇಟ್ಗೆ ಒಳ್ಳೆ ಕೆಲಸಗಳು ಮಾಡೋದಕ್ಕೋಸ್ಕರ, ಇಲ್ಲಾಂದರೆ ಬರೀ ಸೆಂಟ್ರಲಲ್ಲೇ ಒಂದು ಎಲೆಕ್ಷನ್ ಆಗ್ಬಿಡ್ಬೋದಾಗಿತ್ತಿದ್ದು. ಹಂಗಲ್ಲ, ಇದು ಬಲವಾದಂಥ ಪ್ರಾದೇಶಿಕ ಪಕ್ಷ ಬೇಕು, ಕಾಂಪ್ರಮೈಸ್ ಆಗದೇ ಇರೋವಂಥ ಪ್ರಾದೇಶಿಕ ಪಕ್ಷ ಬೇಕು. ನೀವು ಕಂಟ್ರೋಲು ನಿಮ್ಮ ಅಧಿಕಾರ ನೀವು ಕೈಲಿ ಇಟ್ಕೊಬೇಕು, ಬಾಹ್ಯ ಸಪೋರ್ಟೇ ಕೊಡಬೇಕು, ಕಂಡೀಷನಲ್ ಸಪೋರ್ಟ್ ಕೊಡಬೇಕು. ನಿಮ್ಗೆ ಏನೇನು ಸಮಸ್ಯೆಗಳಿದೆಯೋ, ಈ ಸಮಸ್ಯೆ ಆಗಬೇಕು, ಆ ಸಮಸ್ಯೆ, 10 ಸಮಸ್ಯೆ ಇರ್ಬೋದು, ಅದರಲ್ಲಿ 2 ಮಾಡಲಿ ಪರವಾಗಿಲ್ಲ, ಆ ಥರ ಕಂಡೀಷನ್ ಹಾಕಿ ನೀವಲ್ಲಿ ಡೆಲ್ಲಿ ಸರ್ಕಾರ ನಡೆಸ್ತೀರಾ ಅನ್ಕೊಳ್ಳಿ, ಅವಾಗ ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿ, ಅವಾಗ ಖಂಡಿತ ನಿಮ್ಮ ಕೆಲಸಗಳಾಗುತ್ತೆ. ದಯವಿಟ್ಟು ಇದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸರ್, ವಾಟ್ ವಿಲ್ ಬಿ ಯುವರ್ ಜಾಬ್ ಆಫ್ಟರ್ ಎಲೆಕ್ಷನ್ಸ್ ಇಫ್ ಯು ವಿನ್? ನನಗೇನ್ರ ನೀವು ಗೆಲ್ಲಿಸ್ಬಿಟ್ರೆ ಅವತ್ತಿಂದ ನಾನು ನಿಮ್ಮ ಕಾರ್ಮಿಕ, ನಿಮ್ಮ ಸಂಬಳ ತೊಗೊಂಡು ಕೆಲಸ ಮಾಡೋನು ನಾನು. 9 to 6 ಓಡಾಡಲೇಬೇಕು ಜನಗಳ ಜೊತೆ, ನಿಮ್ಮ ಸಮಸ್ಯೆಗಳನ್ನ ತಿಳ್ಕೊಳ್ಳೇಬೇಕು, ಆಡಳಿತ ವರ್ಗಕ್ಕೆ ಹೋಗಬೇಕು, ಅಲ್ಲಿ ಅವ್ರದ್ದು ಏನು ಹೇಳ್ತಾರೋ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು, ಅದು ಹಿಂದೆ ಬೀಳಬೇಕು. ಈ ಕೆಲಸಗಳೆಲ್ಲವೂ ನನಗೂ ಅಪ್ಲೈ ಆಗುತ್ತೆ, ಯಾರು ಬರ್ತಾರೋ ಎಲ್ರಿಗೂ ಅಪ್ಲೈ ಆಗುತ್ತೆ. ಗೆದ್ರ ಮೇಲೆ ಈ ಕೆಲಸ ಜಾಸ್ತಿ, ಗೆಲ್ಲಕ್ಕೆ ಮುಂಚೆ ಕೆಲಸ ಜಾಸ್ತಿ ಇಲ್ಲ ನಮಗೆ. ಸೊ ತುಂಬ ಜನ ಹೇಳೋದಂದರೆ ಗೆಲ್ಲೋವರೆಗೂ ಕೆಲಸ ಮಾಡಿಬಿಡ್ರಿ ಸಾಕು, ಒಂದ್ಸತಿ ಗೆದ್ಬಿಡಿ ಆಮೇಲೆ ಆರಾಮಾಗಿರ್ಬೋದು ಅಂತ, ಅದನ್ನು ನಾವು ಮಾಡ್ತಾ ಇಲ್ಲ. ಖಂಡಿತ ತಪ್ಪು, ಈಗ ಓಡಾಡೋದು ಮುಖ್ಯ ಅಲ್ಲ. ಈಗ ವಿಚಾರಗಳನ್ನೇ ತಿಳಿಸಿ, ವಿಚಾರಗಳನ್ನ ತಿಳಿಸ್ತಾ ಹೋಗಿ, ಮ್ಯಾನಿಫೆಸ್ಟೋಗಳು ಹೇಳಿ, ನಿಮ್ಮ ಉದ್ದೇಶಗಳು ಹೇಳಿ, ಪ್ರತಿಯೊಬ್ಬರನ್ನು ಕೇಳಿ, ನೀವು ಟಿವಿಗಳಲ್ಲಿ ಲೈವ್ ಬಂದಾಗೆಲ್ಲ ಕೇಳಿ, ಸರ್ ನೀವು ಏನು ಮಾಡ್ತೀರಿ ಹೇಳಿ, ಸರ್ ಹೇಗೆ ಮಾಡ್ತೀರಿ ಹೇಳಿ, ಬಜೆಟ್ ಎಷ್ಟಿದೆ ಹೇಳಿ, ಸರ್ ಇದುವರೆಗೂ ಏನೇನು ಮಾಡಿದಿರಿ ಹೇಳಿ, ಸರ್ ಇನ್ನು ಮುಂದೆ ಏನು ಮಾಡ್ತೀರಿ ಹೇಳಿ, ಸರ್ ಈ ಥರ ವಿಚಾರಗಳು ಮಾತಾಡಿ, ಇದ್ರ ಬಗ್ಗೆನೇ ಮಾತಾಡಲಿ ಜನ. ಸರ್ ಇದನ್ನ ನೋಡ್ಕೊಂಡು ನಾವು ವೋಟ್ ಹಾಕ್ತೀವಿ ಸರ್ ಅಂತೇಳಿ, ಸರ್ ನಮಗೆ ಜಾತಿ ಮತ ಆ ಪಕ್ಷ ಈ ಪಕ್ಷ ಬೇಕಾಗಿಲ್ಲ ಸರ್ ಹೇಳಿ, ಸರ್ ನಮಗೆ ಈ ಸರ್ ಈ ಕರ್ನಾಟಕಕ್ಕೆ ಏನಿದೆ ಬಜೆಟ್, ಸರ್ ಸೆಂಟ್ರಲಿಂದ ಏನು ಬಜೆಟ್ ಬರೋ, ಸರ್ ಸರ್ ಈ ಊರಿಗೆ ಏನು ಬಜೆಟ್ ಬರೋ, ಸರ್ ಸರ್ ಅದು ಏನೇನು ಆಗ್ಬೋದು, ಏನೇನು ಕೆಲಸ ಮಾಡ್ತಿದ್ದೀರಾ, ಯಾವಾಗತ್ತೆ ಸರ್, ಇಷ್ಟು ವರ್ಷ ಏನಾಗಿದೆ, ಹೇಗಾಗತ್ತೆ ಸರ್, ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತಾರೆ ಸರ್, ಯಾರು ಅದನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂತಾರೆ ಸರ್, ಈ ಥರ ವಿಚಾರಗಳು ನಿಮ್ಮಲ್ಲಿ ಬಂದಾಗ ಅದ್ಭುತವಾದಂಥ ಒಂದು ರಾಷ್ಟ್ರ ನಿರ್ಮಾಣ ಆಗುತ್ತೆ, ಅದ್ಭುತವಾದಂಥ ಒಂದು ಸ್ಟೇಟು, ಒಂದು ರಾಜ್ಯ ನಿರ್ಮಾಣ ಆಗುತ್ತೆ. ಇದು ಒಂದು ನನ್ನ ಪ್ರಕಾರ ಕರ್ನಾಟಕದ ಜನ ಇಡೀ ಇಂಡಿಯಾಗೆ ತೋರಿಸ್ಕೊಡೋವಂಥ ಒಂದು ಏನೋ ಒಂದು ಇದಿದೆ, ನೀವು ತೋರಿಸ್ಕೊಡ್ತೀರ ಅನ್ನೋ ಭರವಸೆ ವಿಶ್ವಾಸನೂ ಇದೆ. ಖಂಡಿತ ಇದರಿಂದ ಇಡೀ ಇಂಡಿಯಾದಲ್ಲೇ ಒಂದು ಪೊಲಿಟಿಕಲಿ ಒಂದು ರೆವಲ್ಯೂಷನ್ ಆಗುತ್ತೆ, ಅದು ಆಗಬೇಕು ಆ್ಯಕ್ಚುಲಿ. ಸರ್, ಸುನೀಲ್ ಅನ್ನೋರು ಕಾಕಿ ಬಟ್ಟೆ ಏನಕ್ಕೆ ಸರ್? ಕಾಕಿ ಬಟ್ಟೆ ಅಷ್ಟೇ, ಏನೋ ನಿಮ್ಮ ಕಾರ್ಮಿಕನ ಕೆಲಸ ಮಾಡೋನು ಅಂತ. ನೀವು ಒಂದ್ಸತಿ ಗೆಲ್ಸಿದ್ರೆ ಅವ್ನು ಕಾಕಿ ಬಟ್ಟೆ ಹಾಕೊಂಡು ಕೆಲಸಕ್ಕೆ ಇಳಿಬೇಕು. ಇದು ಬರೀ ಏನೋ ಈ ನೀವು ಗೆಲ್ಲಿಸಿದಂಥ ಅಭ್ಯರ್ಥಿಗಲ್ಲ, ನಮ್ಮ ಮ್ಯಾನಿಫೆಸ್ಟೊ ನೋಡಿ, ಆ ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಅದರಲ್ಲಿ ಹೇಳಿದ್ದೀವಿ. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಡ್ರೆಸ್ ಕೋಡ್ಗಳಿರಬೇಕು, ಯಾಕಂದ್ರೆ ನೀವು ಯಾವುದೋ ಒಂದು ಆಫೀಸ್ಗೆ ಹೋಗ್ತೀರ, ನಿಮಗೆ ಗೊತ್ತೇ ಆಗಲ್ಲ ಯಾರು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತೀರೋ, ಯಾರು ಏನು ಅಂತಲೇ ಗೊತ್ತಾಗಲ್ಲ. ಈಗ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿರೋ ಒಂದು ಯಾವುದೋ ಒಂದು ರೆಡ್ ಡ್ರೆಸ್ ಕೊಟ್ವಿ ಅನ್ಕೊಳ್ಳಿ, ಈ ವಾಟರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಒಂದು ಬ್ಲೂ ಡ್ರೆಸ್ ಕೊಟ್ವಿ ಅನ್ಕೊಳ್ಳಿ, ಇನ್ಯಾವುದೋ ಒಂದು ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದು ಡ್ರೆಸ್ ಕೊಟ್ರಿ ಅನ್ಕೊಳ್ಳಿ, ಈ ಥರ ಏನಾಗುತ್ತೆ ಅವಾಗ ನಿಮಗೆ ಅವ್ರದ್ದೊಂದು ಬ್ಯಾಡ್ಜ್ ಇರುತ್ತೆ, ಅವ್ರದ್ದೊಂದು ಇದಿರುತ್ತೆ, ಅವಾಗ ನೀವು ಅವ್ರನ್ನೇ ಹೋಗಿ ಮಾತಾಡ್ತೀರಾ. ಆ್ಯಕ್ಚುಲಿ ನನ್ನ ಪ್ರಕಾರ ನೀವು ಹೋಗೋದೇ ಬೇಡ, ಟೆಕ್ನಾಲಜಿಯಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಫೋನ್ಗಳಲ್ಲೇ ಕೆಲಸ ಆಗಬೇಕು, ಅದೇ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್. ಸೊ ಆ ಥರ ಎಲ್ಲರಿಗೂ ಒಂದು ಡ್ರೆಸ್ ಕೋಡ್ ಇರಬೇಕು. ನಿಮ್ಮ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು ಕಂಪ್ನಿಗೆ ಎಷ್ಟು ಡಿಸಿಪ್ಲಿನ್ಡ್ ಆಗೋ ಕೆಲಸ ಮಾಡ್ತಾರೋ ಹಂಗೆ ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು. ಇವಾಗ ನೋಡಿದ್ದೀರಾ ನೀವು, ನೀವು ಯಾವ್ದಾರ ಕಂಪ್ನಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊತೀರಾ, ಅಲ್ಲಿ ಯಾರ ಕೇಳ್ತಾರ ನಿಮ್ಮನ್ನು, ಏನಪ್ಪ ನೀನು ಹಾನೆಸ್ಟಾಗಿ ಕೆಲಸ ಮಾಡ್ತೀಯಾ, ದುಡ್ಡಿಗೆ ಹೊಡೆದ್ಬಿಡ್ತೀಯಾ ಅಂತ ಯಾರು ಕೇಳ್ತಾರ? ಇಲ್ಲವೇ ಇಲ್ಲ, ಯಾಕಂದ್ರೆ ಅವರು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಒಂದು ರೂಟು.
ನೋಡಪ್ಪ ನೀನು ಹಿಂಗೆ ಮಾಡಬೇಕು, ಇದು ಟಾರ್ಗೆಟು, ಇದಿದು ಟೈಮ್ ಲೈನು, ನೀನು ಹಿಂಗೆ ಮಾಡಬೇಕು, ಹಿಂಗೆ ರಿಪೋರ್ಟ್ ಕೊಡಬೇಕು, ಮಾಡಲಿಲ್ಲ ಅಂದರೆ ಈ ಥರ ಇದಾಗತ್ತೆ. ಸೊ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದೇ ಥರ ಇಲ್ಲಿ ಯಾಕೆ ಫಿಕ್ಸ್ ಮಾಡಬಾರ್ದು? ಎಲ್ಲವೂ ಇದೆ ಇಲ್ಲಿ, ಇದೊಂದು ಪೊಲಿಟಿಕಲಿನೇ ಆಗಬೇಕಾದ. ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ, ಅದ್ಭುತವಾದಂಥ ಓದಂಥ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಆಫೀಸರ್ಸ್ ಇದ್ದಾರೆ, ಇನ್ನು ಎಕ್ಸ್ಪರ್ಟ್ ಕಮಿಟಿಗಳಿದ್ದಾವೆ, ಎಲ್ಲರೂ ಇದೆ, ಪರಿಸರವಾದಿಗಳಿದ್ದಾರೆ, ಅದರಲ್ಲೆಲ್ಲ ಡಿಸ್ಕಸ್ ಮಾಡಿ ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರೆ, ಎಲ್ಲವೂ ಇದೆ. ಇಲ್ಲಿ ಏನಾಗಿದೆ, ಪಾಲಿಟಿಕ್ಸ್ ಅನ್ನೋದು ಬಿಸ್ನೆಸ್ ಆಗ್ತಿದ್ದಂಗೆ, ಇವನು ಕೋಟ್ಯಾಧೀಶರಲ್ಲ ಕೂತ್ಕೊತಾನೆ, ಅವನು ಕಮ್ಯಾಂಡ್ ಮಾಡ್ತಾನೆ, ರೀ ಅದು ತೆಗಿರಿ ಫೈಲು, ಇದನ್ನು ಮಾಡಿರಿ, ಇವ್ರಿಗೆ ಏನು ಬೇಕೋ ಅದು ಅನುಕೂಲ ಮಾಡ್ಕೊತಾನೆ, ಇಲ್ಲ ಅಂದರೆ ಟ್ರಾನ್ಸ್ಫರ್ ಬಿಸಾಕೋ ಒಂದು ರೈಟ್ಸ್ ಇದೆ ಅವ್ರಿಗೆ. ಸೊ ಇದು ಪ್ರಾಬ್ಲಮ್ ಆಗಿರೋದು. ಇಲ್ಲೆಲ್ಲರೂ ಇವಾಗ ನನ್ನ ಪ್ರಕಾರ ಹೇಳಬೇಕು ಅಂದರೆ, ಅಧಿಕಾರಿಗಳು ಬಂದು ಏನೋ ಇನಾಗ್ರೇಟ್ ಮಾಡಬೇಕು, ಕಾಂಟ್ರಾಕ್ಟರ್ಸ್ ಬಂದು ಇನಾಗ್ರೇಟ್ ಮಾಡಬೇಕು ಅವ್ರು ಮಾಡಿರೋ ಕೆಲಸನ, ಅವ್ರ ಫೋಟೋಗಳು ಹಾಕಬೇಕು. ಅವಾಗ ಅವ್ರ ಫೋಟೋ ಹಾಕಿದಾಗ ಏನಿಸುತ್ತೆ, ಏ ನಾನು ಮಾಡಿರೋದಪ್ಪ, ನಾಳೆ ಹೆಚ್ಚು ಕಡಿಮೆ ನನ್ನ ಫೋಟೋ ನೋಡಿಕೊಂಡು ಜನ ಏನೋ ಇದು ಮಾಡ್ತಾರೆ, ನನ್ನ ಫ್ಯಾಮಿಲಿ ಆಮೇಲೆ ನಗ್ತಾರೆ ಅಂದ್ಬಿಟ್ಟು ಅವ್ರು ಬಂದು ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ನಮ್ಮ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ, ನಮಗೆ ಈ ಪೊಲಿಟಿಕಲ್ ಇರುವಂಥ ನಾಯಕರು ಬಂದು ಉದ್ಘಾಟನೆ ಮಾಡ್ತಾರೆ, ಅಲ್ಲಿ ಹಿಂದೆ ಯಾರು ಕೆಲಸ ಮಾಡಿರೋ ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ಇದು ಚೇಂಜ್ ಆಗಬೇಕು. ಆ್ಯಕ್ಚುಲಿ ಇವ್ರನ್ನ ಮುಂದೆ ತರಬೇಕು, ಕಾಂಟ್ರಾಕ್ಟರ್ಸ್ ಮುಂದೆ ಬರಬೇಕು, ಐ ಎ ಎಸ್ ಆಫೀಸರ್ಗಳು ಕೆ ಎ ಎಸ್ ಆಫೀಸರ್ ಇವ್ರಗಳು ಮುಂದೆ ಬರಬೇಕು, ಅವ್ರಿಗೆ ಮಾಡಿರೋ ಕೆಲಸನ ಅವ್ರು ಇನಾಗ್ರೇಟ್ ಮಾಡಬೇಕು, ಅವ್ರಿಗೆ ಜವಾಬ್ದಾರಿ ಬರುತ್ತೆ ಅವಾಗ. ಸೊ ಒಂದು ಅದ್ಭುತವಾದಂಥ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಅವಾಗ. ಸರ್, ನಿಮ್ಮ ಪೊಲಿಟಿಕಲ್ ಗುರು ಏನಿಲ್ಲ, ಅದೇ ಹೇಳಂದಲ್ಲ, ಇವಾಗ ನಾನು ಯಾವುದೋ ಒಂದು ಇದು ಮಾಡಿದ್ದೆ, ನಿಜವಾದ ಶಿಕ್ಷಣ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯೋದಲ್ಲ, ಹೊರಗಡೆ ಸುತ್ತಮುತ್ತ ನೋಡಿದಾಗ ಕಲಿಯುವಂಥದ್ದು ಅಂತ. ಸೊ ಏನು, ಎಲ್ಲೋ ಒಂದು ಕಡೆ ನಾನು ಯಾವುದೋ ಬೇರೆ ದೇಶಕ್ಕೆ ಹೋಗಿ ಬಂದಾಗ ಯಾವಾಗಲೂ ನನಗೆ ಕಾಡೋದು, ಯಾಕೆ ಈ ದೇಶಗಳು ಹಿಂಗಿದೆ, ನಮ್ಮ ದೇಶ ಯಾಕೆ ಹಿಂಗಿಲ್ಲ, ಯಾಕೆ ಇಷ್ಟು ಡಿಸಿಪ್ಲಿನ್ಡಾಗಿ ಇವ್ರು ಬದುಕ್ತಾರೆ, ಎಷ್ಟು ಆರಾಮಾಗಿ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ, ಒಂದು ಯಾವುದೋ ಒಂದು ಕಡೆ ಇನ್ನು ಝೀರೋ ಟ್ರಾಫಿಕ್ ಮಾಡಿರ್ತಾರೆ ಕೆಲವು ಕಡೆ, ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇವಾಗ ಇಡೀ ಮೆಜೆಸ್ಟಿಕ್ ಝೀರೋ ಟ್ರಾಫಿಕ್, ಕೆಲವು ಸತಿ ಎಮ್ ಜಿ ರೋಡ್ ಮಾಡ್ತಾರೆ ನೋಡಿ, ಆ ಥರ ಫುಲ್ಲು ಝೀರೋ ಟ್ರಾಫಿಕ್, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಡೆ ಓಡಾಡ್ತಿರ್ತಾರೆ, ಅಲ್ಲಿ ಫನ್ಗಳಿರುತ್ತೆ, ಇಷ್ಟು ಎಂಜಾಯ್ ಮಾಡ್ತಾರಂದರೆ ಏನಾಗುತ್ತೆ, ಅವಾಗ ಜನಕ್ಕೆ ಆ ಎಂಜಾಯ್ಮೆಂಟ್ ಸಿಕ್ಕಿದಾಗ ವಾಪಸ್ ಕೆಲಸಕ್ಕೆ ಹೋದಾಗ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಇಲ್ಲೇನಾಗಿದೆ, ಗಾಡಿ ತೆಗೆದು ಎಂಜಾಯ್ಮೆಂಟ್ಗೂ ಅಷ್ಟು, ಮತ್ತೆ ಟಾರ್ಚರು, ಕೊನೆಗೆ ವಾಪಸ್ ಬಂದು ಆ ಕೆಲಸದಲ್ಲೂ ಕೂಡ ಅವನು 100% ಕೊಡೋಕ್ಕಾಗಲ್ಲ. ಯಾಕಂದರೆ ಈ ಏನು ಹೇಳಿದ್ನಲ್ಲ, ಏನು ಏನು ಜ್ಞಾನ ಇಲ್ಲದೇನೆ ಇನ್ನು ಹೆಂಗಂದ್ರೆ ಓಡಾಡ್ತಿರೋ ದೇಶದಲ್ಲಿ ಎಲ್ಲವೂ ಮೈನಸ್ ಆಗ್ತಾನೆ ಹೋಗುತ್ತೆ. ವಿಚಾರಗಳಿರೋ ದೇಶದಲ್ಲಿ ವಿಚಾರವಂತರು ಜಾಸ್ತಿ ಜನ ಹುಟ್ಕೊತಾ ಇದ್ರೆ, ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಖಂಡಿತ ಮುಂದೆ ಒಂದು ಅದ್ಭುತ ದೇಶ ಆಗುತ್ತೆ. ಎಲ್ಲರೂ ಡಿಸಿಪ್ಲಿನ್ಡ್ ಆಗಿರ್ತಾರೆ, ಎಲ್ಲರೂ ಒಂದು ಅದ್ಭುತವಾದ ದೇಶ ಮಾಡ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾರೆ, ಅದ್ಭುತವಾದಂಥ ಕೆಲಸನೂ ಮಾಡ್ತಾರೆ. ಇವತ್ತು ನಮ್ಮಲ್ಲಿರೋಂಥ ಸೈಂಟಿಸ್ಟ್ಗಳು ಇವತ್ತು ನಾಸಾಗಿ ಹೋಗಿ ಒಬ್ಬ ಆಕ್ಸಿಜನ್ನ ಅಟ್ಮಾಸ್ಫಿಯರಿಂದ ಆಕ್ಸಿಜನ್ ಪ್ರೊಡ್ಯೂಸ್ ಆಗಿರುವಂಥ ಒಂದು ಇದನ್ನು ನಾಸಾ ಕೊಟ್ಟಿದ್ದಾರೆ ಒಬ್ಬರು ಸೈಂಟಿಸ್ಟು. ಒಂದು ಬೂಮ್ ಬಾಕ್ಸು, ಅದೇನೋ ಒಂದು ಬಾಕ್ಸ್ ಮಾಡಿದ್ದಾರೆ ಅದನ್ನು, ಅದೇನಂದರೆ ಇಷ್ಟೇ ಇಷ್ಟು ಬಾಕ್ಸು 65 ಇಯರ್ಸ್ ನಿಮಗೆ ಆ್ಯಕ್ಚುಲಿ ಕರೆಂಟ್ ಕೊಡುತ್ತೆ, ಅಟ್ಮಾಸ್ಫಿಯರಿಂದ ಕರೆಂಟ್ ತೊಗೊಂಡು ವಿತೌಟ್ ಕೇಬಲ್, ವಿತೌಟ್ ಎನಿಥಿಂಗ್. ಇಂಥವೆಲ್ಲ ಇಂಥ ಸೈಂಟಿಸ್ಟ್ಗಳೆಲ್ಲ ಆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತೀರಂದರೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ನಮ್ಮಲ್ಲಿ ಅವ್ರಿಗೆ ಬೆಳೆಯುವಂಥ ಅವಕಾಶಗಳಿಲ್ಲ. ಸೊ ಈ ಒಂದು ಅಟ್ಮಾಸ್ಫಿಯರ್ ಆಗಬೇಕು, ಇಂಥ ಅವಕಾಶಗಳಾಗಬೇಕು. ಇವಾಗ ಏನಾಗಿದೆ, ನಾವು ಮಾಡಿರೋ ಇದನ್ನೇ ನಾವೇ ವಾಪಸ್ ಅವರಿಂದ ತಗೊಂಬರ್ತೀವಿ ಆ್ಯಕ್ಚುಲಿ 1000 crore ಕೊಟ್ಟು, ಬಟ್ ಅವ್ರೇನು ಮಾಡ್ತಾರೆ, ಒಂದು 2-4 crore ಕೊಟ್ಬಿಟ್ಟು ಕೆಲಸದವ್ರ ಥರ ನಮ್ಮನ್ನು ತೊಗೊತಾರೆ. ಸೊ ಇದು ದೌರ್ಭಾಗ್ಯ ಆಗಿರೋದು. ಈ ದೇಶದಲ್ಲಿ ಜ್ಞಾನ ಇದೆ, ಅದ್ಭುತವಾದ ಎಲ್ಲವೂ ಇದೆ, ಬಟ್ ಒಂದೇ ಒಂದು ಸಣ್ಣ ಬದಲಾವಣೆ ಇಲ್ಲಿ, ಒಂದು ಭಾಳ ಮುಖ್ಯವಾದ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಸರ್ ನಾನು ಬದಲಾವಣೆ ಆಗ್ತೀನಿ ಸರ್, ನಾನು ಓಟ್ ಹಾಕ್ತೀನಿ ಸರ್, ವೇಸ್ಟ್ ಆಗ್ಬಿಡಲ್ವಾ ಸರ್, ಬೇರೆಯವರೆಲ್ಲ ಗೊತ್ತಾ ಸರ್, ಯಾರಿಗೂ ಗೊತ್ತೇ ಇಲ್ಲ ಇದು, ದಯವಿಟ್ಟು ಅನ್ಕೊಂಬೇಡಿ. ನೀವೊಬ್ಬರು ಬದಲಾವಣೆ ಆಗೋದು ಭಾಳ ಭಾಳ ಮುಖ್ಯ. ಅವಾಗೇನಾಗುತ್ತೆ, ನೀವು 10 ಜನ ಬದಲಾವಣೆ ಮಾಡ್ತೀರಾ, ನೆಗೆಟಿವ್ ಥಾಟ್ಸೇ ಬೇಡ, ಬದಲಾವಣೆ ಆಗ್ತಾರೆ ಅನ್ಕೋಣ, ಖಂಡಿತ ಚೇಂಜಸ್ ಆಗುತ್ತೆ ಅನ್ಕೋಣ. ನಾನೊಬ್ಬ ಬದಲಾಗೋದು ಭಾಳ ಮುಖ್ಯ, ನಾನು ಆಗಬೇಕಷ್ಟೇ, ನನಗೆ ಅನಿಸ್ತಾ ನನಗೆ ಕರೆಕ್ಟ್ ಅನ್ನಿಸ್ತಾ ನಾನು ಅದರಿಂದ ಹೋಗ್ಬೇಕಷ್ಟೇ, ಇದು ಕರೆಕ್ಟ್ ಇದೆಯಾ ವಿಚಾರ, ಇದು ಕರೆಕ್ಟು ಹೋಗ್ತೀನಿ ನಾನಷ್ಟೇ, ಇಲ್ಲ ತಪ್ಪಿದ್ರೆ ನನ್ನೂ ನಂಬಬೇಡಿ, ನನ್ನ ಅಕಸ್ಮಾತ್ ಇನ್ನೊಂದಷ್ಟು ತಿಳ್ಕೊಳ್ಳಿ, ಇನ್ನೊಂದಷ್ಟು ಆ್ಯಪ್ ನೋಡಿ, ನನ್ನ ಜೊತೆ ಇನ್ನೊಂದಷ್ಟು ಇಂಟ್ರಾಕ್ಷನ್ ಮಾಡಿ, ಏನಾರ ತಪ್ಪಿದ್ರೆ ನನ್ನೂ ತಿದ್ದಿ, ಬಟ್ ಮಾತ್ರ ಈ ಒಂದು ಪ್ರೋಸೆಸ್ ನಿಲ್ಲಬಾರ್ದು. ಎಲ್ಲೋ ಒಂದು ಕಡೆ ನಾವು ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಟ್ಟು, ಇಲ್ಲಪ್ಪ ಇದೇ ಕರೆಕ್ಟಪ್ಪ, ಅದೇ ವರ್ಕ್ ಆಗ್ತಿರೋದು, ನಾವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ, ನಮ್ಮ ದಾರಿ ನಾವು ಇಟ್ಕೊಂಡು ಹೋಗೋಣ, ಅದನ್ನು ಮಾತ್ರ ಬಿಟ್ಬಿಡಿ. ಒಂದು ಸಣ್ಣ ನಿಮ್ಮ ಯೋಚನೆ, ಒಂದು ಸಣ್ಣ ಒಂದು ಸ್ಟೆಪ್ಪು ಅದ್ಭುತವಾದ ಬದಲಾವಣೆ ತರುತ್ತೆ, ಖಂಡಿತ ಆಗುತ್ತೆ. ಓಕೆ, ಥ್ಯಾಂಕ್ ಯು.